ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಕೋಶ ಕಂಠದ ಕ್ಯಾನ್ಸರ್ ಮತ್ತು ಚಿಕಿತ್ಸೆ ಇದರ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರ್ಲಿ ಲೂಯಿಸ್ ಸಾಲಿನ್ಸ್ ಇವರು ರೇಡಿಯೋಥೆರಪಿ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದಾರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಮೊದಲಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹಾಗೆ ವೀಕ್ಷಕರಿ ನಿಮ್ಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಕೂಡ ನಮಗೆ ಕರೆ ಮಾಡಬಹುದು ಡಾಕ್ಟರ್ ಇವತ್ತು ಮುಖ್ಯವಾಗಿ ನಾವು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಮತ್ತು ಚಿಕಿತ್ಸೆ ಇನ್ನು ಅದರಲ್ಲೂ ಮುಖ್ಯವಾಗಿ ನಾವು ರೇಡಿಯೇಷನ್ ಥೆರಪಿಯ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರಿಗೆ ರೇಡಿಯೇಷನ್ ಅಂತ ಹೇಳಿದ್ರೆ ಭಯ ಇರ್ತದೆ ಅದರಿಂದ ಸೈಡ್ ಎಫೆಕ್ಟ್ ತುಂಬಾ ಇರ್ತದೆ ಅಂತ ಹೇಳಿ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸೊ ಅದಕ್ಕಿಂತ ಮುಂಚೆ ನಾವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಹೋಗೋಣ ಸೊ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಸೊ ಗರ್ಭಕೋಶದ ಕೆಳಗಿನ ಭಾಗ ನಿಚಲ ಭಾಗಕ್ಕೆ ಗರ್ಭ ಅಹ್ ಸರ್ವೈಕಲ್ ಸರ್ವಿಕ್ಸ್ ಅಂತ ಹೇಳ್ತೇವೆ ಸೊ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ದುರ್ಮಾಂಸ ಬೆಳ್ಕೊಳ್ಳುವುದು ಅದು ಗರ್ಭಕೋಶದ ಕಂಠದಲ್ಲಿ ಬೆಳವಣಿಗೆ ಆದಾಗ ಅದಕ್ಕೆ ನಾವು ಸರ್ವೈಕಲ್ ಕ್ಯಾನ್ಸರ್ ಹೇಳ್ತೇವೆ ಇದು ಸರ್ವೈಕಲ್ ಕ್ಯಾನ್ಸರ್ ಈಗ ನಮ್ಮ ದೇಶದಲ್ಲಿ ಒಂದು ಮೇಜರ್ ಪಬ್ಲಿಕ್ ಹೆಲ್ತ್ ಇಶ್ಯೂ ಅಥವಾ ಸಾಮಾಜಿಕ ಆರೋಗ್ಯ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸೊ ಇದು ಸ್ತ್ರೀಯರಿಗೆ ನಮ್ಮ ಆಯುಷ್ಯವನ್ನು ಕಡಿಮೆ ಮಾಡೋದ್ರಲ್ಲಿ ಹಾಗೂ ಅವರಿಗೆ ತುಂಬಾ ಕಷ್ಟ ಬೇನೆ ಅನುಭವಿಸುವಂತ ಸಮಸ್ಯೆ ಆಗಿದೆ ಇದು ಗರ್ಭಕೋಶದಲ್ಲಿ ಬೆಳ್ಕೊಂಡು ತುಂಬಾ ವರ್ಷಗಳಿಗೆ ಬೆಳ್ಕೊಳ್ಳುವ ಸಾಧ್ಯತೆ ಇರ್ತದೆ ಬೆಳ್ಕೊಂಡು ಮತ್ತೆ ಅವರಿಗೆ ಬೇರೆ ರೀತಿಯ ಸಮಸ್ಯೆಗಳನ್ನು ಡಾಕ್ಟರ್ ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ ಅಂತ ಹೇಳಿದ್ರೆ ಸೊ ವರ್ಲ್ಡ್ ವೈಡ್ ಅಲ್ಲಿ ಎಷ್ಟು ಕಾಮನ್ ಆಗಿದೆ ಅದೇ ರೀತಿ ನಮ್ಮ ದೇಶದಲ್ಲಿ ಎಷ್ಟು ಕಾಮನ್ ಆಗಿದೆ ಸೊ ವರ್ಲ್ಡ್ ವೈಡ್ ಇದು ಒಂದು ಸ್ತ್ರೀಯರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಒಂದು ನಾಲ್ಕನೇ ಕ್ಯಾನ್ಸರ್ ಆಗಿದೆ ಸೊ ನಮ್ಮ ದೇಶದಲ್ಲಿ ಇದು ಎರಡನೇ ಕ್ಯಾನ್ಸರ್ ಸ್ತ್ರೀಯರಲ್ಲಿ ಒಂದು ಹತ್ತು ವರ್ಷ ಮೊದಲು ಇದು ಮೋಸ್ಟ್ಲಿ ಫಸ್ಟ್ ಟೈಪ್ ಆಫ್ ಕ್ಯಾನ್ಸರ್ ಇತ್ತು ಈಗ ಸ್ತನದ ಕ್ಯಾನ್ಸರ್ ಎಲ್ಲರಿಗಿಂತ ಸಾಮಾನ್ಯವಾಗಿದೆ ಆದರೂ ಕೂಡ ಎಷ್ಟು ಕಡಿಮೆ ಆದರೂ ಕೂಡ ಸ್ತ್ರೀಯರಲ್ಲಿ ಇದೊಂದು ಸೆಕೆಂಡ್ ಮೋಸ್ಟ್ ಕಾಮನ್ ಸೊ ವರ್ಲ್ಡ್ ವೈಡ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ದೇಶ ಒಂದೇ ಟೋಟಲ್ ಇಪ್ಪತ್ತೈದು ಪರ್ಸೆಂಟ್ ಕ್ಯಾನ್ಸರ್ ಅಕ್ರಾಸ್ ದ ವರ್ಲ್ಡ್ ನಮ್ಮ ದೇಶದಲ್ಲೇ ಆಗುವಂಥದ್ದು ಸೊ ಅಂದ್ರೆ ಪ್ರತಿ ಇಡೀ ಲೋಕದಲ್ಲಿ ಪ್ರತಿ ವರ್ಷ ಒಂದು ಆರು ಲಕ್ಷ ಅಷ್ಟು ಪೇಷಂಟ್ ಸರ್ವೈಕಲ್ ಕ್ಯಾನ್ಸರ್ ಪ್ರತಿ ವರ್ಷ ಡಯಾಗ್ನೋಸ್ ಆಗ್ತಾರೆ ಅಂಡ್ ಅದರಲ್ಲಿ ಆಲ್ಮೋಸ್ಟ್ ಎರಡೂವರೆ ಲಕ್ಷ ಪೇಶಂಟ್ಸ್ ಈ ಕಾಯಿಲೆಯಿಂದ ಮೇಲ್ ಸಾಧ್ಯತೆ ಇಲ್ಲ ಅಂದ್ರೆ ಅವ್ರ ಇದ್ ಇದೇ ಕಾಯಿಲೆಯಿಂದ ಅವ್ರದ್ದು ಸಾಯುವ ಪರಿಸ್ಥಿತಿ ಆಗ್ತದೆ ನಮ್ಮ ದೇಶದಲ್ಲಿ ಇದು ಅರವತ್ತು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಪೇಶೆಂಟ್ ಡಯಾಗ್ನೋಸ್ ಆಗಿ ಆದವರು ಈ ಕಾಯಿಲೆಗೆ ಸಾಯ್ತಾರೆ ಯಾಕಂದ್ರೆ ಡಯಾಗ್ನೋಸ್ ಆಗುವಾಗನೇ ಇದು ಹೆಚ್ಚಿನ ಸ್ಟೇಜಿಗೆ ಹೋಗಿರ್ತದೆ ಅಥವಾ ಸ್ಪ್ರೆಡ್ ಆಗಿ ನಾಲ್ಕನೇ ಸ್ಟೇಜ್ ಅಲ್ಲಿ ಇರ್ತದೆ ಸೊ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಪೇಷೆಂಟ್ಸ್ ಪ್ರತಿ ವರ್ಷ ಈ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸ್ ಆಗ್ತವೆ ಇದಿಷ್ಟು ಕಾಮನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಒಂದರಲ್ಲಿ ಎಂಟು ಮಂದಿಗೆ ಈ ಕ್ಯಾನ್ಸರ್ ಇರಬಹುದು ಚಾನ್ಸಸ್ ಚಾನ್ಸಸ್ ಇದೆ ಸೊ ನಮ್ಗೆ ಇದು ವರ್ಡ್ ಕೇಳಲಿಕ್ಕಿಲ್ಲ ಆದ್ರೂ ಕೂಡ ಆ ಬರುವಂತ ಸಾಧ್ಯತೆ ಇದೆ ಸೊ ಅದ ಬಗ್ಗೆ ನಾವು ಎಚ್ಚರಗೊಳ್ಬೇಕು ಕಾರಣ ಏನು ಈ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಹಲವಾರು ಇರಬಹುದು ಎಸ್ಪೆಷಲಿ ಈ ಕ್ಯಾನ್ಸರ್ ಅಲ್ಲಿ ಬೇಗಿನ ಏಜ್ ಅಲ್ಲಿ ಲೈಂಗಿಕತೆ ಸ್ಟಾರ್ಟ್ ಆಗುದು ಸೆಕ್ಷಲ್ ಆಕ್ಟಿವಿಟಿಗೆ ಎಕ್ಸ್ಪೋಜರ್ ಸೊ ಬೇಗ ಮದುವೆ ಆಗಿರಬಹುದು ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಇರಬಹುದು ತುಂಬ ಮಕ್ಕಳಾಗುವಂಥದ್ದು ಸೊ ಎರಡು ಮಕ್ಕಳಿಗಿಂತ ಜಾಸ್ತಿ ಹೆತ್ತವರು ಅಥವಾ ಸ್ಮೋಕಿಂಗ್ ಅಂತ ರಿಸ್ಕ್ ಫ್ಯಾಕ್ಟರ್ಸ್ ಇರಬಹುದು ಹಾಗೂ ಕೆಲವರಿಗೆ ಓರಲ್ ಕಾಂಟ್ರಸೆಪ್ಟಿವ್ ಯೂಸ್ ಇಂದೂ ಆಗಬಹುದು ಆದರೆ ಈಗಿನ ಟೈಮಲ್ಲಿ ನೋಡುವಾಗ ಈ ಲೈಂಗಿಕತೆಯಿಂದ ಎಚ್ ಪಿ ವಿ ಅಂತ ಒಂದು ವೈರಸ್ ಇನ್ಫೆಕ್ಷನ್ ಇಂದ ಈ ಕ್ಯಾನ್ಸರ್ ಇನ್ನೂ ಹೆಚ್ಚಾಗ್ತಾ ಇದ್ದಾವೆ

ಓಕೆ ಚಿಕಿತ್ಸೆಯಿಂದ ಮುಂದೆ ಸಮಸ್ಯೆ ಆಗ್ತದ ಅಂತ ಕೇಳ್ತಾ ತಾವು ಚಿಕಿತ್ಸೆ ಕೂಡ ಓಕೆ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆದ ನಂತರವೂ ಕೂಡ ಏನಾದರೂ ಸಮಸ್ಯೆ ಮುಂದೆ ಅಂತ ಓಕೆ ಇದು ಯಾವ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಕಾಯಿಲೆಯಿಂದ ನಾವು ಪೂರ್ತಿ ಪೂರ್ತಿ ರಿಕವರಿ ಆಗ್ತದ ಇಲ್ವಾ ಅಂತ ಈಗಿನ ಸ್ಟೇಜ್ ಅಲ್ಲಿ ಮೂರನೇ ಸ್ಟೇಜ್ ಕೂಡ ಪೂರ್ತಿ ರಿಕವರಿ ಆಗುವ ಚಾನ್ಸಸ್ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಸೊ ಟ್ರೀಟ್ಮೆಂಟಿಂದ ನಾವು ಕಾಯಿಲೆ ವಿಮುಕ್ತರಾದರೆ ಸೈಡ್ ಎಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರ್ತವೆ ಆದರೆ ಅದು ಐದು ಪರ್ಸೆಂಟ್ಗಿಂತ ಕಡಿಮೆ ನಾವು ಕ್ಯಾನ್ಸರ್ ಆಗಿಂದ ಪೂರ್ತಿ ಫ್ರೀ ಆಗಿ ಜೀವನ ಮುಂದೆ ನಡೆಯುವಂಥದ್ದು ಅದು ನಮ್ಮ ಪ್ರಾಮುಖ್ಯತೆ ಆಗಿರ್ತದೆ ಸೈಡ್ ಎಫೆಕ್ಟ್ಸೇ ಇಲ್ಲ ಝೀರೋ ಸೈಡ್ ಎಫೆಕ್ಟ್ಸ್ ಅಂತ ಪರಿಸ್ಥಿತಿ ಇರುವುದಿಲ್ಲ ಆದರೆ ಮೈನರ್ ಸೈಡ್ ಎಫೆಕ್ಟ್ಸ್ ಇರುವಂಥ ಸಾಧ್ಯತೆ ಇದೆ ಬಟ್ ಅದರಿಂದ ದಿನನಿತ್ಯದ ಜೀವನ ತುಂಬಾ ಜಾಸ್ತಿ ಎಫೆಕ್ಟ್ ಆಗ್ತದೆ ಅಂತ ನಾನು ಹೇಳೋದಿಲ್ಲ ರಿಸ್ಕ್ ಆಫ್ ಸೈಡ್ ಎಫೆಕ್ಟ್ಸ್ ನೂರಲ್ಲಿ ಒಂದು ಐದು ಮಂದಿಗೆ ಜಾಸ್ತಿ ಇರಬಹುದು ಇರ್ತದೆ ಬಟ್ ಕಡಿಮೆ ಕಡಿಮೆ ಎಸ್ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಡಾಕ್ಟರ್ ನಾವು ಕಾರಣಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೊ ಏನೆಲ್ಲ ಕಾರಣಗಳಿದೆ ಅಂತ ಹೇಳಿದ್ರಿ ಕ್ಯಾನ್ಸರ್ ಬರ್ಲಿಕ್ಕೆ ಅವಾಗ ನೀವು ಒಂದು ಮೆನ್ಷನ್ ಮಾಡಿದ್ರಿ ಎಚ್ ಅಂತ ವೈರಸ್ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಹುದಾ ಏನು ಮತ್ತೆ ಅದು ಹೇಗೆ ಕಾರಣ ಆಗ್ತದೆ ಕ್ಯಾನ್ಸರ್ ಬರ್ಲಿಕ್ಕೆ ಓಕೆ ಸೊ ಇದು ಎಚ್ ಪಿ ವಿ ಅಂತ ಹೇಳಿದರೆ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದು ಒಂದು ತರಹದ್ದು ವೈರಸ್ ಈಗ ನಾವು ಕೋವಿಡ್ ವೈರಸ್ ಹೇಗೆ ಕೇಳ್ತೇವೆ ಅದೇ ತರಹದ್ದು ಒಂದು ವೈರಸ್ ಈ ವೈರಸ್ ನಮ್ಮ ಬಾಯಲ್ಲಿರ್ಬೋದು ಅಥವಾ ಮೋಸ್ಟ್ ಕಾಮನ್ಲಿ ಸರ್ವಿಕ್ಸ್ ಅಥವಾ ವಜಾ ಏನಂದ್ರೆ ನಮ್ಮ ಗರ್ಭಕೋಶದ್ದು ಕೆಳಗಿನ ಭಾಗ ಮೋಷನ್ ಆಗುವ ಜಾಗ ಅಥವಾ ಅದರ ಸುತ್ತು ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಚರ್ಮದಲ್ಲಿ ಇರುವಂತ ವೈರಸ್ ಇದು ಹೆಚ್ಚಿನ ಟೈಮ್ಸ್ ಏನೋ ತರಹದ್ದು ನಮಗೆ ಸಿಮ್ಟಮ್ಸ್ ಅಥವಾ ಯಾವುದೇ ತರದ್ದು ಸಮಸ್ಯೆಗಳು ಮಾಡೋದಿಲ್ಲ ಆದ್ರೆ ಒಮ್ಮೆ ಲೈಂಗಿಕತೆ ಪ್ರಾರಂಭ ಮೇಲೆ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ನಂತರ ಎಲ್ಲರಿಗೂ ಈ ವೈರಸ್ ಇರ್ತದೆ ಶರೀರದಲ್ಲಿ ಈ ವೈರಸ್ ಕ್ರಮೇಣ ವರ್ಷಾನ್ ಕಾಲ ಹೋಗ್ತಾ ಹೋಗುವಾಗ ಅದು ನಮ್ಮ ಶರೀರದಲ್ಲಿ ಎಸ್ಪೆಷಲಿ ಗರ್ಭಕೋಶದಲ್ಲಿ ಕೆಲವು ಚೇಂಜಸ್ ಮಾಡುವಂತ ಸಾಧ್ಯತೆ ಇರ್ತದೆ ಆ ಚೇಂಜಸ್ ನಮ್ಮ ದೇಹ ಅದನ್ನು ನಾರ್ಮಲ್ ಆಗಿ ರಿಪೇರ್ ಮಾಡ್ಕೊಳ್ತದೆ ಹೆಚ್ಚಿನ ಟೈಮ್ಸ್ ನೈಂಟಿ ಪರ್ಸೆಂಟ್ ಮಾಡುವಂಥದ್ದು ನಾರ್ಮಲ್ ಆಗ್ತದೆ ಆದ್ರೆ ಕೆಲವರಿಗೆ ಈ ಎಚ್ ಪಿ ವಿ ಏನ್ ವೈರಸ್ ಇದೆ ನಮ್ಮ ಶರೀರದ ನಾರ್ಮಲ್ ಕಣಗಳಲ್ಲೇ ತನ್ನ ಜಾಗ ಮಾಡಿಕೊಂಡು ಅಲ್ಲಿ ಚರ್ಮದಲ್ಲಿ ಚೇಂಜಸ್ ಮಾಡ್ತಾ ಮಾಡ್ತಾ ಹೋಗುವಾಗ ಮೆಲ್ಲ ಮೆಲ್ಲ ಅಲ್ಲಿ ಒಂದು ದುರ್ಮಾಂಸವನ್ನು ಪ್ರೊಡ್ಯೂಸ್ ಮಾಡ್ತದೆ ಇದೇನ್ ಇಮ್ಮಿಡಿಯೇಟ್ ಆಗ್ತದೆ ಅಂತ ನಾನು ಹೇಳಲ್ಲ ನಾನು ಹೇಳಿದ್ದೆ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿಗೆ ಇದು ನಾರ್ಮಲ್ ಆಗಿ ಹೋಗ್ತದೆ ಆ ವೈರಸಸ್ ಸೊ ಈ ವೈರಸಸ್ ಬರೀ ಗರ್ಭಕೋಶ ಅಲ್ಲ ನಮ್ಮ ಮೋಷನ್ ಹೋಗುವ ಜಾಗದಲ್ಲಿ ಇರ್ಬೋದು ಅಥವಾ ಅಲ್ಲಿ ಸುತ್ತಮುತ್ತ ಚರ್ಮದಲ್ಲಿ ಕೆಲವು ಸಣ್ಣ ದುರ್ಮಾಂಸ ಥರ ವಾರ್ಡ್ಸ್ ಹೇಳ್ತೇವೆ ನಾವು ಅದನ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೋದು ಆ್ಯಂಡ್ ಈ ದುರ್ಮಾಂಸ ತಾನೇ ಬೆಳ್ಕೊಳ್ತಾ ಹೋಗುವಾಗ ಅಲ್ಲಿ ಕೆಲವು ಚೇಂಜಸ್ ಬರ್ತವೆ ಅದಕ್ಕೆ ನಾವು ಪ್ರೀ ಕ್ಯಾನ್ಸರಸ್ ಚೇಂಜಸ್ ಹೇಳ್ತೇವೆ ಆ ಚೇಂಜಸ್ ಆಗ್ಬಿಟ್ಟು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡ್ತದೆ ಆಗುವಂತ ಕಾರ್ಯ ಅಲ್ಲ ಸೊ ಇದಕ್ಕೆ ಸುಮಾರು ಕೆಲವೊಮ್ಮೆ ಹತ್ತು ವರ್ಷಕ್ಕಿಂತ ಇಪ್ಪತ್ತು ವರ್ಷ ಆಗ್ಬೋದು ಅಷ್ಟು ಟೈಮ್ ಅಷ್ಟು ಟೈಮ್ ತಗೊಳ್ತದೆ ಸೊ ಈ ಕಾಯಿಲೆಯಲ್ಲಿ ಎಲ್ಲರಕ್ಕಿಂತ ಒಳ್ಳೆ ವಿಷಯ ಏನಂತ ಹೇಳಿದ್ರೆ ಇದೇ ಇವತ್ತಾಗಿ ನಾಳೆ ಆಗುವಂಥದ್ದಲ್ಲ ಇದನ್ನು ನಾವು ಆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಏನದು ಚೇಂಜಸ್ ಮಾಡ್ತದೆ ಅದು ಸ್ಕ್ರೀನಿಂಗ್ ಮಾಡಿದಾಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡ್ಬಿಡ್ಬೋದು ಸೊ ಅದು ಆಗ ನಮ್ಗೆ ಸಮಸ್ಯೆ ಕೊಡುವಂಥ ಸ್ಥಿತಿಗೆ ಬರೋ ಮೊದಲೇನೆ ನಾವು ರೆಗ್ಯುಲರ್ ಚೆಕಪ್ ಡಾಕ್ಟರ್ ಹತ್ರ ಗೈನಕೊಲಾಜಿಕಲ್ ಚೆಕ್ಅಪ್ ಅಲ್ಲಿ ಕೆಳಗಿದು ಭಾಗವನ್ನು ನೋಡಿ ಟೆಸ್ಟ್ ಮಾಡಿದ್ರೆ ಪ್ಯಾಪ್ಸ್ ಮೇರೆ ಮಾಡಿದ್ರೆ ಅದನ್ನು ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಆಗುವಂತ ಪರಿಸ್ಥಿತಿ ಸೊ ಪ್ರೀ ಕ್ಯಾನ್ಸರಸ್ ಇದ್ರಲ್ಲೂ ಐಡೆಂಟಿಫೈ ಮಾಡ್ಬೋದು ಇದು ಎಚ್ ಪಿ ವಿ ಇರ್ತದೆ ವೈರಸ್ ಬಟ್ ಅದು ವೈರಸ್ ಅನ್ನು ತೆಗೀಲಿಕ್ಕೆ ನಮ್ಮ ಬಾಡಿಯಿಂದ ಆಗುದಿಲ್ಲ ಒಮ್ಮೆ ಅದು ಮನೆ ಮಾಡಿಕೊಂಡ್ರೆ ಬಟ್ ಬಾಡಿಯಲ್ಲಿ ಸಪೋಸ್ ನಮ್ಮ ಇಮ್ಯುನಿಟಿ ಲೋ ಇತ್ತು ಸ್ಮೋಕಿಂಗ್ ಇತ್ತು ಬೇರೆ ಫ್ಯಾಕ್ಟರ್ಸ್ ಹೇಳಿದ್ದೆ ಅಲ್ಲ ಅದು ಎಚ್ ಪಿ ವಿ ಜೊತೆಯಲ್ಲಿ ಸೇರಿಬಿಟ್ಟು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡ್ತದೆ ಇದ್ರ ಸಿಂಟಮ್ಸ್ ಏನಾದ್ರು ಮೊದಲೇ ಗೊತ್ತಾಗ್ತದೆ ಡಾಕ್ಟರ್ ಅಥವಾ ನಾವು ಟೆಸ್ಟ್ ಮಾಡಿದಾಗಲೇ ನಮ್ಗೆ ಗೊತ್ತಾಗ್ತದೆ ಈ ರೀತಿ ಆಗಿದೆ ಅಂತ ಹೇಳಿ ಸೊ ಎಚ್ ಪಿ ವಿ ಇನ್ಫೆಕ್ಷನ್ ಆಗಿದ್ರೆ ಅದರಕ್ಕೆ ನಮ್ಗೆ ಯಾವುದು ಸಿಂಪ್ಟಮ್ಸ್ ಇರುವುದಿಲ್ಲ ಕ್ಯಾನ್ಸರ್ ಒಮ್ಮೆ ಪ್ರೊಡ್ಯೂಸ್ ಆಯ್ತು ಆಗ ನಮ್ಗೆ ಹೇಳಿದೀನಿ ಕಾಣ್ಕೊಳ್ತದೆ ಹತ್ತಿಪ್ಪತ್ತು ವರ್ಷ ಎಚ್ ಪಿ ವಿ ಇನ್ಫೆಕ್ಷನ್ ಇರಬಹುದು ಇರೋದಿಲ್ಲ ಗೊತ್ತಾಗುದಿಲ್ಲ ಬಟ್ ಸ್ಕ್ರೀನಿಂಗ್ ಮಾಡಿದರೆ ಅಲ್ಲಿದು ಅಬ್ನಾರ್ಮಲ್ ಅಂದ್ರೆ ಅಲ್ಲಿ ಇರುವಂತ ವ್ಯತ್ಯಾಸ ಆಗಿರುವ ಕಣಗಳನ್ನು ಬೇಗ ಐಡೆಂಟಿಫೈ ಮಾಡಬಹುದು ಈಗ ಒಮ್ಮೆ ಕ್ಯಾನ್ಸರ್ ಡೆವಲಪ್ ಆಯ್ತು ಆಗ ಕೆಲವು ಸಮಸ್ಯೆಗಳು ಕಾಣ್ಬೋದು ಹೇಗೆ ಮೋಸ್ಟ್ ಕಾಮನ್ಲಿ ಇದು ಮುಟ್ಟಾಗುವಂಥದ್ದು ಈಗ ಯಂಗ್ ಲೇಡೀಸ್ ಇಪ್ಪತ್ತರಿಂದ ಐವತ್ತು ಏಜ್ ಗ್ರೂಪ್ ಅಲ್ಲಿರುವ ಲೇಡೀಸಿಗೆ ತಿಂಗಳು ತಿಂಗಳು ಮುಟ್ಟಾಗುವುದು ಹೆಚ್ಚಾಗಬಹುದು ಸೊ ರೆಗ್ಯುಲರ್ ಇರೋ ಬದಲಿಗೆ ಅದು ಬೇಗ ಬೇಗ ಆಗ್ತಾ ಇರಬಹುದು ಅಥವಾ ಲೈಂಗಿಕತೆ ಆಗುವಾಗ ಬ್ಲೀಡಿಂಗ್ ಕಾಣ್ಕೊಂಡಿರ್ಬಹುದು ಬಿಳಿ ಮುಟ್ಟೆ ಹೇಳ್ತಾರೆ ಅಥವಾ ವೈಟ್ ಡಿಸ್ಚಾರ್ಜ್ ಅದು ಹೆಚ್ಚಿನ ಅಂಶದಲ್ಲಿ ಕಾಣ್ಕೊಳ್ತಾ ಇರಬಹುದು ಪೇನ್ ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗೋದು ಇದೆಲ್ಲ ಸ್ವಲ್ಪ ಲೇಟ್ ಸಿಂಟಮ್ಸ್ ಅಂದ್ರೆ ಕಾಯಿಲೆ ಆಲ್ರೆಡಿ ತುಂಬಾ ಹೆಚ್ಚು ಬೆಳ್ಕೊಂಡಾದ ಮೇಲೆ ಯೂಶುವಲಿ ಪೇನ್ ಬರುದು ಬ್ಲೀಡಿಂಗ್ ಅಥವಾ ಡಿಸ್ಚಾರ್ಜ್ ಇದೆಲ್ಲಕ್ಕಿಂತ ಕಾಮನ್ ಸಿಂಟಮ್ಸ್ ಯಾವುದು ನಾವು ತುಂಬಾ ಹೆಚ್ಚಿನ ಟೈಮ್ ನಿಗ್ಲೆಕ್ಟ್ ಮಾಡ್ತೇವೆ ಸೊ ಅದು ಕಾಯಿಲೆ ದೊಡ್ಡದು ಬೆಳೆದ ಮೇಲೆ ಮತ್ತೆ ಮೂತ್ರಕೋಶದಲ್ಲಿ ಉರಿ ಇರ್ಬೋದು ಬೆನ್ನಲ್ಲಿ ನೋವು ಬರ್ಬೋದು ಕಾಲಲ್ಲಿ ನೀಸಲ್ಲಿ ನೋವು ಬರ್ಬೋದು ಅಥವಾ ಕೆಳಗಿರದ ಭಾಗದಲ್ಲೇ ನೋವು ಬರ್ತಾ ಇರಬಹುದು ಈ ತರ ಬೇರೆ ವ್ಯತ್ಯಾಸದಲ್ಲಿ ಸಮಸ್ಯೆಗಳು ಕಾಣಬಹುದು ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಇರ್ತದೆ ಡಾಕ್ಟರ್ ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರ್ಗೆ ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ ನಾವು ಹೇಗೆ ಕಂಡುಹಿಡಿಯಲ್ಲಿ ಅದೇ ನಾನು ಹೇಳಿದಾಗೆ ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಕಾಣ್ಕೊಳ್ತದೆ ಈ ತರ ಕಾಣ್ಕೊಂಡ್ರೆ ನೀವು ಡಾಕ್ಟರ್ಸಿಗೆ ಹೋಗಿ ಚೆಕ್ಅಪ್ ಗೆ ಹೋಗ್ಬೇಕು ಸೊ ಹೆಚ್ಚಿನ ಟೈಮಿಗೆ ಹೆಚ್ಚಿನ ಬ್ಲೀಡಿಂಗ್ ಅಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಆಗೋ ಬದಲಿಗೆ ಒಂದು ವಾರದಲ್ಲಿ ಎರಡೆರಡು ವಾರಕ್ಕೊಮ್ಮೆ ಅಥವಾ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ನಿಗ್ಲೆಕ್ಟ್ ಮಾಡದೆ ಇಮಿಡಿಯೇಟ್ ಚೆಕಪ್ ಹೋದ್ರೆ ಅಲ್ಲಿ ಗರ್ಭಕೋಶ ಒಂದು ಕ್ಲೀನ್ ಆಗಿ ಕಾಣುವಂತ ಜಾಗ ಒಮ್ಮೆ ಡಾಕ್ಟರ್ ಹತ್ರ ಚೆಕ್ಅಪ್ ಹೋದ್ರೆ ಗರ್ಭಕೋಶ ಕಂಠ ಸರ್ವಿಕ್ಸ್ ಕಾಣ್ಕೊಳ್ತದೆ ಸೊ ಅದರಲ್ಲಿ ಏನೇ ಅಬ್ನಾರ್ಮಲ್ ಇದ್ರೆ ಅದು ಬೇಗನೆ ಐಡೆಂಟಿಫೈ ಆಗ್ಬಹುದು ಅಥವಾ ಬ್ಯಾಕ್ ಪೇನ್ ಇರ್ಬೋದು ಹೊಟ್ಟೆ ನೋವಾಗ್ತಾ ಇರಬಹುದು ಕೆಲವೊಮ್ಮೆ ಬೇರೆ ಕಡೆ ಸ್ಪ್ರೆಡ್ ಆಗಿತ್ತು ಸಪೋಸ್ ಬೋನ್ಸಿಗೆ ಸ್ಪ್ರೆಡ್ ಆಗಿತ್ತು ಲಂಗ್ಸಿಗೆ ಸ್ಪ್ರೆಡ್ ಆಗಿತ್ತು ಅಥವಾ ಕುತ್ತಿಗೆಯಲ್ಲಿ ಕಣಗಳು ಬಂದಿದ್ರೆ ಆ ಜಾಗದಲ್ಲಿ ಇರುವಂತ ಸಂಬಂಧಿತ ಸಮಸ್ಯೆಗಳು ಇದನ್ನ ನೀವು ಹೇಗೆ ಮಾಡ್ತೀರಾ ಕಾಣ್ಬಹುದು ಡಾಕ್ಟರ್ ಸೊ ಇದನ್ನು ಕಂಡು ಹುಡುಕ್ಲಿಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಸಮಸ್ಯೆಗಳಿದ್ರೆ ಡಾಕ್ಟರ್ ಹತ್ರ ಹೋದಾಗ ಅವರೊಂದು ಡಿಟೇಲ್ ಆಗಿ ಕೆಳಗಡೆ ಗರ್ಭಕೋಶದ ಪರೀಕ್ಷೆ ಮಾಡಬೇಕು ಸೊ ಗರ್ಭಕೋಶ ನಾನು ಹೇಳಿದ ಪ್ರಕಾರ ಅವರು ಜಸ್ಟ್ ಲೈಟ್ ಹಾಕಿ ಪರೀಕ್ಷೆ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯ ಅನಸ್ತೀಸಿಯಾ ಬೇಡ ಅಂದ್ರೆ ಅವರಿಗೆ ಮಬ್ಬಾಗಿ ನಿದ್ದೆ ಮಾಡಿಸಿ ಪರೀಕ್ಷೆ ಮಾಡ್ಬೇಕು ಅಂತಿಲ್ಲ ಓಪಿಡಿ ಅಲ್ಲಿ ಅಥವಾ ಎಲ್ಲಿ ಚಿಕಿತ್ಸೆಗೆ ಹೋಗ್ತಾರೆ ಅಲ್ಲಿ ಜಸ್ಟ್ ಲೈಟ್ ಹಾಕಿ ಪರೀಕ್ಷೆ ಮಾಡಿದ್ರೇನೆ ಗರ್ಭಕೋಶ ಕಾಣ್ಕೊಳ್ತದೆ ಸೊ ಆ ಗರ್ಭಕೋಶದ್ದು ಕೆಳಗಡೆದು ಭಾಗದಲ್ಲಿ ಪೂರ್ತಿ ಡಾಕ್ಟರ್ ಕೈ ಹಾಕಿ ಪರೀಕ್ಷೆ ಮಾಡ್ತಾರೆ ನೋಡ್ಲಿಕ್ಕೆ ಕಾಯಿಲೆ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಸೊ ಆಗ ಅದರಿಂದ ಒಂದು ಸಣ್ಣ ಕಣವನ್ನು ಪರೀಕ್ಷೆಗೆ ಕಳಿಸ್ಬೇಕಾಗ್ತದೆ ಸೊ ಕಣವನ್ನು ಪರೀಕ್ಷೆಗೆ ಕಳ್ಸಿ ಅದಕ್ಕೆ ಬಯೋಪ್ಸಿ ಹೇಳ್ತೇವೆ ಅದರಲ್ಲಿ ಆ ಕಣವನ್ನು ವಿಶ್ಲೇಷಣೆ ಮಾಡಿ ಇದ್ರಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಫಸ್ಟ್ ಸ್ಟೆಪ್ ಅದು ಇದು ಕ್ಯಾನ್ಸರ್ ಉಂಟು ಅಂತ ನಮ್ಗೆ ನೋಡುವಾಗನೇ ಕಾಣಿಸ್ತದೆ ಆ ಗಡ್ಡೆ ತರ ಕಾಣಿಸ್ತದೆ ಬ್ಲೀಡ್ ಆಗ್ತದೆ ಮುಟ್ಟುವಾಗನೆ ಬ್ಲಡ್ ಬರ್ತದೆ ಅಂಡ್ ಯೂಶುಲಿ ಆನ್ಕಾಲಜಿಸ್ಟ್ ಅಥವಾ ಗೈನಕಾಲಜಿಸ್ಟ್ ಹತ್ರ ಹೋಗುವಾಗ ಯಾವ ರೀತಿಯಲ್ಲಿ ಆ ಗಡ್ಡೆ ಫೀಲ್ ಆಗ್ತದೆ ಅದರಿಂದನೇ ನಮ್ಮ ಸಸ್ಪಿಷನ್ ಅಥವಾ ನಮ್ಮ ಇದು ಇದು ಕ್ಯಾನ್ಸರ್ ಇರಬಹುದು ಅಂತ ಯೋಚನೆ ಜಾಸ್ತಿ ಇರ್ತದೆ ಆವಾಗ ಕೆಲವು ಸ್ಕ್ಯಾನ್ಸ್ ಬೇಕಾಗ್ತವೆ ಯಾಕಂದ್ರೆ ಕಾಯಿಲೆ ಒಮ್ಮೆ ಅಲ್ಲಿ ಬೆಳ್ಕೊಂಡ್ರೆ ಅಲ್ಲೇ ಉಳ್ಕೊಳ್ಳೋದಿಲ್ಲ ಅದು ಸುತ್ತಮುತ್ತ ಜಾಗಕ್ಕೆ ಹೋಗ್ಬೋದು ಅಂದ್ರೆ ಮೂತ್ರಕೋಶ ಮೋಷನ್ ಜಾಗ ಅಥವಾ ಶರೀರದಲ್ಲಿ ಬೇರೆ ಕಡೆ ಕೂಡ ಸ್ಪ್ರೆಡ್ ಆಗ್ಬೋದು ಸೊ ಇದು ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆದ್ರೆ ಗರ್ಭಕೋಶ ಒಳಗಡೆಯಿಂದ ಸ್ಟಾರ್ಟ್ ಆಗಿ ಒಳಗಡೆಯಿಂದ ಹೊರಗಡೆ ತಿರುಗ್ತದೆ ಸೊ ಗರ್ಭಕೋಶದ ಮೇಲಿನ ಭಾಗಕ್ಕೆ ಹೋಗ್ಬೋದು ಅಥವಾ ಸೈಡ್ ಅಲ್ಲಿ ತಿರ್ಬಹುದು ಕೆಲವೊಮ್ಮೆ ಇದರಿಂದ ಕೆಲವು ಸಣ್ಣ ಸಣ್ಣ ಕಣ ಲಿಂಫ್ ನೋಟ್ಸ್ ಅಂತ ಹೇಳ್ತೇವೆ ಅವುಗಳಿಗೂ ಸ್ಪ್ರೆಡ್ ಆಗ್ಬಹುದು ಸೊ ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಹೊರಗಡೆಯಿಂದ ಆಗುದಿಲ್ಲ ಸೊ ಇಡೀ ಬಾಡಿದು ಒಂದು ಸ್ಕ್ಯಾನಿಂಗ್ ಆಗ್ಬೇಕು ಸೊ ಸಿಟಿ ಸ್ಕ್ಯಾನ್ ಎದೆದು ಹೊಟ್ಟೆದು ಒಂದು ಸಿಟಿ ಸ್ಕ್ಯಾನ್ ಆಗೋದು ಅನಿವಾರ್ಯ ಯಾವ್ದ್ರಿಂದ ಬೇರೆ ಕಡೆ ಸ್ಪ್ರೆಡ್ ಆಗಿದೋ ಇಲ್ವಾ ಅಂತ ನಮ್ಗೆ ಗೊತ್ತಾಗ್ತದೆ ಹಾಗೂ ಕೆಳಗಿದು ಭಾಗ ಅಂದ್ರೆ ಗರ್ಭಕೋಶದ ಭಾಗದಲ್ಲಿ ಕಾಯಿಲೆಯನ್ನು ಕ್ಲೀನ್ ಆಗಿ ಅಥವಾ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಎಂ ಆರ್ ಐ ಸ್ಕ್ಯಾನ್ ಬೇಕಾಗ್ತದೆ ಮೊದ್ಲಿನ ಟೈಮ್ ಅಲ್ಲಿ ಬರೀ ಸಿಟಿ ಸ್ಕ್ಯಾನ್ ಸಾಕು ಅಂತ ಹೇಳ್ತಿದ್ವಿ ಬಟ್ ಈಗ ತುಂಬಾ ಅಡ್ವಾನ್ಸ್ ಟೆಕ್ನಿಕ್ಸ್ ಮುಂದೆದು ಟ್ರೀಟ್ಮೆಂಟ್ ಸರ್ಜರಿ ಆಗ್ಲಿ ರೇಡಿಯೇಷನ್ ಆಗಲಿ ಅದು ಚಾಯ್ಸ್ ಮಾಡ್ಲಿಕ್ಕೆ ಕೂಡ ಎಂ ಆರ್ ಐ ಮಾಡುವಂತದ್ದು ಅನಿವಾರ್ಯ ಕೆಲವು ಕೇಸಸ್ ಅಲ್ಲಿ ಪೆಟ್ ಸ್ಕ್ಯಾನ್ ಡೈರೆಕ್ಟ್ಲಿ ಮಾಡಬಹುದು ಯಾವಾಗ ನಮ್ಗೆ ಸಂದೇಹ ಇರ್ತದೆ ಬೇರೆ ಕಡೆ ಸ್ಪ್ರೆಡ್ ಆಗಿರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಇರುವಾಗ ಡೈರೆಕ್ಟ್ ಆಗಿ ಪೆಟ್ ಸ್ಕ್ಯಾನ್ ಬಟ್ ಎಲ್ಲಾ ಕೇಸಲ್ಲಿ ಪೆಟ್ ಸ್ಕ್ಯಾನ್ ಮಾಡಬೇಕು ಅಂತ ಬೇಕಾಗಿರುವುದಿಲ್ಲ ಸೊ ಸಿಟಿ ಸ್ಕ್ಯಾನ್ ಎದೇದು ಹೊಟ್ಟೆದು ಹಾಗೂ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೆ ಇಷ್ಟು ಸಾಲ ಕಂಡುಹಿಡಿಯಬಹುದು ಸೊ ಎಷ್ಟನೇ ವಯಸ್ಸಿನಲ್ಲಿ ಕಾಣಿಸ್ಕೊಳ್ತದೆ ಅಂತ ಸೊ ಮೊದಲು ಈ ಕ್ಯಾನ್ಸರ್ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಜಾಸ್ತಿ ಕಾಣ್ತದೆ ಅಂತ ಇತ್ತು ಸೊ ಏಜ್ ಆಗ್ತಾ ಹೋಗುವಾಗ ಕ್ಯಾನ್ಸರ್ದು ಬೆಳವಣಿಗೆ ಆಗುವಂಥದ್ದು ನಮ್ಮ ದೇಹದಲ್ಲಿ ಈ ಸಾಧ್ಯತೆ ಜಾಸ್ತಿ ಆಗ್ತದೆ ಸೊ ಐವತ್ತರಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇತ್ತು ಸೊ ಮುಟ್ಟಾಗಿ ನಿಂತ ಮೇಲೆ ಮುಟ್ಟಾಗಿ ನಿಂತು ಒಂದು ಹತ್ತು ಹದಿನೈದು ವರ್ಷ ನಂತರ ಬ್ಲೀಡಿಂಗ್ ಆಗಿ ಹಾಗೆ ಕಾಣ್ಕೊಳ್ಬೋದು ಅಂತ ಇರ್ತಿತ್ತು ಬಟ್ ಈಗ ಈಗ ಏನಾಗ್ತಾ ಇದೆ ನಾನೀಗ ಎಚ್ ಪಿ ವಿ ಬಗ್ಗೆ ನಿಮ್ಗೆ ಹೇಳಿದೆ ಅಲ್ಲ ಸೊ ಈಗ ಮೊದ್ಲಿನಾಗೆ ಐವತ್ತು ವರ್ಷ ಮಲ್ಪಟ್ಟ ಬಿಟ್ಟು ಈವನ್ ಮೂವತ್ತರಿಂದ ಐವತ್ ವರ್ಷದಲ್ಲಿ ಅಷ್ಟು ಯಂಗ್ ಲೇಡೀಸ್ ಗಳಲ್ಲಿ ಕೂಡ ಈ ಕ್ಯಾನ್ಸರ್ ಆಗುವಂತದ್ದು ನಾವು ನೋಡ್ತಾ ಇದ್ದೇವೆ ಸೊ ಮೂವತ್ತು ವರ್ಷ ಮೂವತ್ತೆರಡು ಮೂವತ್ತರಿಂದ ನಲ್ವತ್ತು ವರ್ಷದಲ್ಲಿ ತುಂಬಾ ಲೇಡೀಸಿಗೆ ಇದು ಕ್ಯಾನ್ಸರ್ ಕಾಣ್ಕೊಳ್ತಾ ಇದೆ ಓಕೆ ಮೊದಲ ಆಗಿದ್ರೆ ಅವರಿಗೆ ಈಗ ಆ ಏಜ್ ಅಲ್ಲೂ ಕೂಡ ಇದೆ ಬಟ್ 30 ರಿಂದ 50 ಕಾಣಿಸ್ತಾ ಇದೆ ಓಕೆ ಇನ್ನು ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇ ಡಾಕ್ಟರ್ ಈಗ ಗಾರ್ವಿಕಲ್ ಕ್ಯಾನ್ಸರ್ ಗೆ ಓಕೆ ಸೊ ಒಮ್ಮೆ ನಾವು ಇದೆಲ್ಲ ಟೆಸ್ಟ್ ಗಳನ್ನು ನಾವೇನ್ ಹೇಳidéಯಲ್ಲ ಈ ಟೆಸ್ಟ್ ಗಳನ್ನು ಮಾಡಿದ ಮೇಲೆ ನಮಗೆ ಕೈಯಲ್ಲಿ ಎಲ್ಲ ಇದೆ ಅಂತ ಗೊತ್ತಾದ ಮೇಲೆ ಒಂದು ಸ್ಟೇಜ್ ನಾವು ಹೇಳಬಹುದು ಸೊ ಈ ಸ್ಟೇಜ್ ಅಂತ ಹೇಳಿದ್ರೆ ಕಾಯಿಲೆ ಎಲ್ಲಿ ಹುಟ್ಟಿ ಬೆಳ್ದಿಂದ ಸ್ಪ್ರೆಡ್ ಒಂದು ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಕಾಯಿಲೆ ಬರೀ ಗರ್ಭಕೋಶದ ಒಳಗೆ ಮಾತ್ರ ಇದೆ ಸರ್ವಿಕ್ಸ್ ಅಲ್ಲಿ ಮಾತ್ರ ಅಥವಾ ಸರ್ವಿಕ್ಸ್ ಇಂದ ಸ್ವಲ್ಪ ಒಳಗಡೆ ಮಾತ್ರ ಕಾಯಿಲೆ ಇದೆ ಅಂತ ಕೇಸಸ್ ಅಲ್ಲಿ ಸರ್ಜರಿ ಮಾಡಿ ಇಡೀ ಗರ್ಭಕೋಶವನ್ನು ತೆಗೆದು ಬಿಡಬಹುದು ಈಗ ನೀವು ಫೋಟೋ ನೋಡಬಹುದು ದಟ್ ಗರ್ಭಕೋಶ ಅಂತ ಹೇಳಿದ್ರೆ ಬರೇ ಸರ್ವಿಕ್ಸ್ ಅಲ್ಲ ಸರ್ವಿಕ್ಸ್ ಇದು ಮೇಲ್ಭಾಗ ಗರ್ಭಕೋಶ ಹಾಗೂ ಓವರೀಸ್ ಕೆಳಗೆ ಪಾಸ್ಟರ್ ದಟ್ ಇಸ್ ತೆಗಿಬೇಕು ಇದು ಸರ್ಜರಿಯಲ್ಲಿ ತೆಗೆಯುವಂತದ್ದು ಮೇನ್ ಅಂತ ಹೇಳಿದ್ರೆ ಎಲ್ಲಿನೂ ಕಣಗಳು ಉಳ್ಕೊಂಡಿರಬಾರ್ದು ಸೊ ಅದಕ್ಕೆ ಆಗಿಷ್ಟು ಬೇಗ ಇದರಲ್ಲಿ ಸ್ಟೇಜ್ ಅಲ್ಲಿ ಮಾಡಲಿಕ್ಕೆ ಆಗ್ತದೆ ಕೆಲವು ಎರಡನೇ ಸ್ಟೇಜ್ ಅಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ಬರ್ತದೆ ಆದರೆ ಕಾಯಿಲೆ ದೊಡ್ಡದಾಗ್ತಾ ಹೋದಾಗ ಬರೇ ಸರ್ಜರಿಯಿಂದ ಕಾಯಿಲೆ ಕ್ಯೂರ್ ಆಗೋದಿಲ್ಲ ಸರ್ಜರಿ ಮಾಡಿದ ಮೇಲೆ ಪುನಃ ಅಲ್ಲಿ ಮೈಕ್ರೋಸ್ಕೋಪಿಕ್ ಕಣಗಳು ಕಣ್ಣಿಗೆ ಕಾಣದಿರುವಂಥ ಕಣ ಇರುವಂಥ ಸಾಧ್ಯತೆ ಇರುವಾಗ ಸರ್ಜರಿ ಮಾಡಿದ ಮೇಲೆ ರೇಡಿಯೇಷನ್ ಕೀಮೋಥೆರಪಿ ಬೇಕಾಗಬಹುದು ಮೇಲೆ ಮೇಲೆ ಸ್ಟೇಜ್ ಹೋದಾಗೆ ಸೊ ಅದಕ್ಕೆ ಯಾವಾಗ ಕಾಯಿಲೆ ನಾಲ್ಕು ಸೆಂಟಿಮೀಟರ್ ಅಷ್ಟಕ್ಕಿಂತ ಮೇಲೆ ಇರುವಾಗ ಎರಡನೇಯಿಂದ ಇಂದ ನಾಲ್ಕನೇ ಸ್ಟೇಜ್ ವರೆಗೆ ರೇಡಿಯೇಷನ್ ಹಾಗೂ ಕೀಮೊಥೆರಪಿ ಇದು ಮೇನ್ ಟ್ರೀಟ್ಮೆಂಟ್ ಆಗ್ತದೆ ಯಾವಾಗ ಕಾಯಿಲೆ ಬರೀ ಗರ್ಭಕೋಶ ಅಂದ್ರೆ ಸರ್ವಿಕ್ಸ್ ಮಾತ್ರ ಸೀಮಿತವಿರುವುದಿಲ್ಲ ಸರ್ವಿಕ್ಸ್ ಸ್ವಲ್ಪನು ಹೊರಗೆ ಬಂದು ಅಥವಾ ಕೆಳಗೆ ಬಂದಿದ್ರೆ ಇದು ಎರಡರಿಂದ ನಾಲ್ಕನೇ ಸ್ಟೇಜಿಗೆ ಬರ್ತದೆ ಆವಾಗ ಇದಕ್ಕೆ ರೇಡಿಯೇಷನ್ ಹಾಗೂ ಕೀಮೊಥೆರಪಿ ಕೊಟ್ಟು ಟ್ರೀಟ್ಮೆಂಟ್ ಬೇಕಾಗ್ತದೆ ಇದರ ಜೊತೆಯಲ್ಲಿ ಸಪೋರ್ಟಿವ್ ಕೇರ್ ಬೇಕೇ ಬೇಕು ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಕೊಡುವುದು ಬರೀ ಕಾಯಿಲೆಗಲ್ಲ ಇಡೀ ಪೇಶೆಂಟಿಗೆ ಕೊಡಬೇಕು ಸೊ ಪೇಷಂಟಿಗೆ ಟ್ರೀಟ್ಮೆಂಟ್ ಮೊದಲು ಟ್ರೀಟ್ಮೆಂಟ್ ಆಗುವಾಗ ಹಾಗೂ ಟ್ರೀಟ್ಮೆಂಟ್ ನಂತರ ಅನಿವಾರ್ಯವಾಗಿ ಬೇರೆ ಬೇರೆ ತರ ನೋವು ಬೇನೆ ಸಮಸ್ಯೆಗಳಿರ್ಬೋದು ಅದಕ್ಕೆ ಆ ಸಮಸ್ಯೆಗಳಿಗೆ ನಿವಾರಣೆ ಮೆಡಿಸಿನ್ಸ್ ಇಂದ ಮಾಡಿ ಸಪೋರ್ಟಿವ್ ಕೇರ್ ಚಿಕಿತ್ಸೆ ಕೂಡ ಜೊತೆಯಲ್ಲೇ ಹೋಗ್ತದೆ ಸ್ಟಾರ್ಟಿಂಗ್ ಇಂದ ಸೊ ಈ ತರ ರೇಡಿಯೇಷನ್ ಟ್ರೀಟ್ಮೆಂಟ್ ಇಂದ ಅದು ಮೇನ್ ಟ್ರೀಟ್ಮೆಂಟ್ ಆಗಿಬಿಟ್ಟಿದೆ ಇವಾಗ ಸೊ ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಬಂದಾಗ ಸಾಕಷ್ಟು ಜನರಲ್ಲಿ ಒಂದ್ ರೀತಿಯ ಭಯ ಇರ್ತದೆ ಅದರಿಂದ ಸೈಡ್ ಎಫೆಕ್ಟ್ ತುಂಬಾ ಇರ್ತದೆ ಅನ್ನುವಂಥದ್ದು ಇವತ್ತು ನಾವು ಮುಖ್ಯವಾಗಿ ರೇಡಿಯೇಷನ್ ರೇಡಿಯೇಷನ್ ಥೆರಪಿಯ ಬಗ್ಗೆ ಮಾತನಾಡ್ತಾ ಹೋಗೋಣ ಬಗ್ಗೆ ಹೆಚ್ಚಾಗಿ ಹೇಳ್ಬಹುದು ಮತ್ತೆ ಇದರಲ್ಲೂ ಕೂಡ ಟೈಪ್ಸ್ ಏನಾದ್ರೂ ಉಂಟಾ ಅಂತ ಓಕೆ ಸೊ ರೇಡಿಯೇಷನ್ ಅಂತ ಹೇಳಿದ್ರೆ ಇದಕ್ಕೆ ಥೆರಪಿ ಅಂತ ಹೇಳ್ತೇವೆ ಎಕ್ಸ್ರೇಸ್ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೇವೆ ಎಕ್ಸ್ರೇಸ್ ಅನ್ನು ಸಿಟಿ ಸ್ಕ್ಯಾನ್ ಅಥವಾ ಸ್ಕ್ಯಾನ್ ಅಲ್ಲಿ ಉಪಯೋಗಿಸ್ತಾರೆ ಕಾಯಿಲೆ ಇದೆ ಡಯಾಗ್ನೋಸ್ ಮಾಡಲಿಕ್ಕೆ ಎಕ್ಸ್ ರೇಸ್ ನಮ್ಮ ಶರೀರದ ಒಂದು ಭಾಗ ಎಲ್ಲಿ ಕ್ಯಾನ್ಸರ್ ಬೆಳ್ಕೊಂಡಿದೆ ಅಷ್ಟೇ ಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅದಕ್ಕೆ ರೇಡಿಯೇಷನ್ ಥೆರಪಿ ಅಥವಾ ವಿಕಿರಣ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಇದು ರೇಡಿಯೇಷನ್ ಒಂದು ಹೈ ಡೋಸ್ ಅಲ್ಲಿ ಶರೀರದ ಒಂದು ಭಾಗ ಆ ಭಾಗಕ್ಕೆ ಕೊಟ್ಟಾಗ ಅಲ್ಲಿ ಇರುವ ಕ್ಯಾನ್ಸರ್ ಸೆಲ್ಸ್ ಗಳು ಸಾಯ್ತವೆ ರೇಡಿಯೇಷನ್ ಪ್ರಭಾವದಿಂದ ಈಗ ರೇಡಿಯೇಷನ್ ಅಲ್ಲಿ ಕೂಡ ವ್ಯತ್ಯಾಸ ಇದೆ ಎರಡ್ ತರದ್ದು ಟೈಪ್ ಇರ್ತದೆ ಒಂದು ಎಕ್ಸ್ಟರ್ನಲ್ ಅಂದ್ರೆ ಶರೀರದ ಹೊರಗಡೆಯಿಂದ ಒಳಗಡೆ ಹೋಗುವಂಥದ್ದು ಇನ್ನೊಂದು ಒಳಗಡೆಯಿಂದ ಕೊಡುವಂಥದ್ದು ಸೊ ಹೊರಗಡೆದು ಟ್ರೀಟ್ಮೆಂಟ್ ಗೆ ನಾವು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಹೇಳ್ತೇವೆ ಅಂದ್ರೆ ಈಗ ನೀವು ನೋಡ್ತಾ ಇರ್ಬೋದು ಒಂದು ಅದೊಂದು ಸಿಟಿ ಸ್ಕ್ಯಾನ್ ತರಾನೇ ಮಷೀನ್ ಆ ಮಷೀನ್ ಅಲ್ಲಿ ಆ ಎಕ್ಸ್ ಹೊರಗೆ ಬರ್ತದೆ ಶರೀರದ ಒಂದು ಭಾಗಕ್ಕೆ ಅದು ಫೋಕಸ್ ಮಾಡ್ತದೆ ಸೊ ಅದು ತಲೆ ಇರಬಹುದು ಹೊಟ್ಟೆ ಇರ್ಬೋದು ಈಗ ನಾವು ಮಾತಾಡ್ತಾ ಇರೋದು ಸರ್ವೈಕಲ್ ಕ್ಯಾನ್ಸರ್ ಸೊ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಆ ಎಕ್ಸ್ರೇಸ್ ಅನ್ನು ಬರೇ ಗರ್ಭಕೋಶಕ್ಕೆ ಕೊಡ್ಲಿಕ್ಕೆ ಆಗ್ತದೆ ಇಡೀ ಬಾಡಿಗೆ ಕೊಡುವುದಿಲ್ಲ ಬರೇ ಗರ್ಭಕೋಶ ಅಂಡ್ ಆ ಎಕ್ಸ್ರೇಸ್ ನಮ್ಮ ಶರೀರದಲ್ಲಿ ಉಳ್ಕೊಳ್ಳೋದಿಲ್ಲ ನಾವು ರೇಡಿಯೋ ಆಕ್ಟಿವ್ ಆಗುದಿಲ್ಲ ನಮ್ಮ ಶರೀರ ಒಳಗಿಂದ ಪುನಃ ಕಿರಣ ಬಂದು ಅಕ್ಕಪಕ್ಕದವರು ಬೇರೆ ಅವರಿಗೆ ಮನೆಯವರಿಗೆ ಸಮಸ್ಯೆ ಆಗುವಂತದ್ದು ಅಂತ ಸಮಸ್ಯೆ ಇರುವುದಿಲ್ಲ ಅದು ನಮ್ಮ ಶರೀರದಿಂದ ಆ ಜಾಗಕ್ಕೆ ಹೋಗಿ ಕಣಗಳ ಮೇಲೆ ಪ್ರಭಾವ ಮಾಡಿ ಹೋಗಿ ಅದೇ ಎರಡನೇ ತರದ್ದು ನಾನು ಹೇಳಿದೆ ಬ್ರಾಕಿ ಥೆರಪಿ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಒಂದು ಎಲ್ಲಿ ಕಾಯಿಲೆ ಉಂಟು ಅಲ್ಲಿ ಟ್ಯೂಬ್ಸ್ ಹಾಕ್ಬೋದು ಟ್ಯೂಬ್ ಹಾಕಿ ಒಳಗಡೆಯಿಂದ ಆ ರೇಡಿಯೋ ಆಕ್ಟಿವ್ ಇನ್ ನಾವು ಸೋರ್ಸ್ ಅಂತ ಹೇಳ್ತೇವೆ ಅದೊಂದು ಇಷ್ಟು ಸಣ್ಣ ಭಾಗ ಒಂದು ಮಿಲಿಮೀಟರ್ ಫ್ಯೂ ಮಿಲಿಮೀಟರ್ ಸೈಜ್ ಅದು ಟ್ಯೂಬ್ ಎಲ್ಲಿ ಹಾಕಿರ್ತದೆ ಅಲ್ಲಿ ಅಷ್ಟೇ ಟ್ರೀಟ್ಮೆಂಟ್ ಕೊಟ್ಟು ಬರ್ತದೆ ಇದು ಹೊರಗಡೆಯಿಂದ ಆಗಲಿ ಒಳಗಡೆಯಿಂದ ಆಗಲಿ ಒಂದು ಐದ್ ಹತ್ತು ನಿಮಿಷದ ಟ್ರೀಟ್ಮೆಂಟ್ ಇದು ಯಾವುದೇ ತರದು ಪೇನ್ ಅಥವಾ ನಮಗೆ ಕರೆಂಟ್ ಶಾಕ್ ಕೊಡ್ತಾರೆ ಅಥವಾ ಇದು ಯಾವುದೇ ತರಹದ ಬರ್ನ್ ಮಾಡ್ತಾರೆ ಅಂತ ಯೋಚನೆ ಅಥವಾ ಅಂತ ಮಾಡುವಂತ ಟ್ರೀಟ್ಮೆಂಟ್ ಅಲ್ಲ ಜನರ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಅಂದ್ರೆ ಅದು ಕಿರಣ ಅಥವಾ ಕರೆಂಟ್ ಅಂತ ಯೋಚನೆ ಬರ್ತಿದೆ ಅವ್ರಿಗೆ ಕೇಳುವಾಗ ಸೊ ಇದು ಆ ತರ ಥೆರಪಿ ಅಲ್ಲ ಇದಕ್ಕೆ ನಾನು ಹೇಳ್ಬೋದು ಕಿರಣ ಎಕ್ಸ್ ರೇ ನಾವು ಎಕ್ಸ್ ರೇ ಯಾರು ಭಯ ಪಡುದಿಲ್ಲ ಅಥವಾ ಸಿಟಿ ಸ್ಕ್ಯಾನ್ ಮಾಡೋಕೆ ಯಾರು ಭಯ ಪಡುದಿಲ್ಲ ಸೊ ಇದು ಎಣಿಸ್ಕೊಳ್ಬೇಕು ಸಿಟಿ ಸ್ಕ್ಯಾನೇ ಸ್ಕ್ಯಾನ್ ಒಂದು ಮಾಡುವಂತ ಸಿಟಿ ಸ್ಕ್ಯಾನ್ ಸ್ಕ್ಯಾನ್ ಇದಷ್ಟು ಸಿಂಪಲ್ ಆಸ್ ದಟ್ ಬಂದು ಸಿಟಿ ಸ್ಕ್ಯಾನ್ ಗೆ ಮಲ್ಗಿ ತಗೊಳ್ಳುವಂತ ಟ್ರೀಟ್ಮೆಂಟ್ ತರ ಯಾವುದೇ ತರದ್ದು ಪೇನ್ ಕಾಸ್ ಮಾಡುದಿಲ್ಲ ಇದು ಹೇಗೆ ಆಕ್ಟ್ ಅಂತ ಡಾಕ್ಟರ್ ಸೊ ರೇಡಿಯೇಷನ್ ನಾನು ಹೇಳಿದೆ ಬಾಡಿಯಲ್ಲಿ ಎಲ್ಲಿ ಕ್ಯಾನ್ಸರ್ ಉಂಟು ಅಲ್ಲಷ್ಟೇ ಹೋಗ್ತದೆ ಗರ್ಭಕೋಶಕ್ಕೆ ರೇಡಿಯೇಷನ್ ಕೊಟ್ಟರೆ ಹೇರ್ ಲಾಸ್ ಆಗೋದಿಲ್ಲ ಯಾಕಂದ್ರೆ ತಲೆಗೆ ರೇಡಿಯೇಷನ್ ಕೊಡ್ತಾ ಇಲ್ಲ ಅಥವಾ ಫೇಸ್ ಬ್ಲಾಕ್ ಆಗುದಿಲ್ಲ ಯಾಕಂದ್ರೆ ಫೇಸಿಗೆ ರೇಡಿಯೇಷನ್ ಕೊಡ್ತಾ ಇಲ್ಲ ಬಟ್ ಎಲ್ಲಿ ಕ್ಯಾನ್ಸರ್ ಕಣಗಳಿದಾವೆ ಆ ಕಣಗಳ ಮೇಲೆ ಈ ಎಕ್ಸ್ ರೇ ಹೋಗಿ ಆ ಸೆಲ್ಸ್ ಅನ್ನು ಸಾಯಿಸ್ತದೆ ಸೊ ಆ ಸೆಲ್ಸ್ ಅಥವಾ ಕಣ ಒಳಗಡೆ ಇರುವ ಡಿ ಎನ್ ಎಲ್ ಅನ್ನು ಹೋಗಿ ಇದು ಬ್ರೇಕ್ ಮಾಡಿಬಿಡ್ತದೆ ಕಟ್ ಮಾಡಿಬಿಡ್ತದೆ ಸೊ ಬ್ರೇಕ್ ಮಾಡಿದ ಏನಾಗ್ತದೆ ಆ ಕಣಗಳನ್ನು ಪುನಃ ನಮ್ಮ ಬಾಡಿ ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ ಇದು ಕ್ಯಾನ್ಸರ್ ಸೆಲ್ ಅಲ್ಲಿ ಮಾತ್ರ ಅದೇ ನಮ್ಮ ನಾರ್ಮಲ್ ಸೆಲ್ಸ್ ಆ ಕ್ಯಾನ್ಸರ್ ಸುತ್ತಮುತ್ತ ಇರುವ ನಾರ್ಮಲ್ ಕಣಗಳು ಅದು ನಮ್ಮ ಬಾಡಿ ರಿಪೇರ್ ಮಾಡ್ಕೊಳ್ತವೆ ಸೊ ಇದು ರೇಡಿಯೇಷನ್ ಕೊಡುವಾಗ ನಾವು ಈ ರೀತಿಯಲ್ಲಿ ಕೊಡ್ತೇವಂತೆ ಬರೇ ಕ್ಯಾನ್ಸರ್ ಕಣಗಳಿಗೆ ಮಾತ್ರ ಹೋಗ್ಬೇಕು ಅದರ ಸುತ್ತಮುತ್ತಿರುವ ನಾರ್ಮಲ್ ಸೆಲ್ ಗೆ ಆದಷ್ಟು ಕಡಿಮೆ ರೇಡಿಯೇಷನ್ ಹೋಗದಾಗೆ ನಾವು ಈ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ ಜೊತೆಯಲ್ಲಿ ಕೀಮೊಥೆರಪಿ ಅಂತ ಹೇಳಿದ್ರೆ ಮೆಡಿಸಿನ್ಸ್ ಒಂದು ಕೈಯಿಂದ ಡ್ರಿಪ್ ಮೂಲಕ ಸಲೈನ್ ಹಾಕಿದಾಗೆ ಹೋಗ್ತದೆ ಸೊ ಆ ಕೀಮೋಥೆರಪಿ ಮೆಡಿಸಿನ್ಸ್ ನಥಿಂಗ್ ಬಟ್ ಮೆಡಿಸಿನ್ಸ್ ಆ ಮೆಡಿಸಿನ್ಸ್ ರೇಡಿಯೇಷನ್ ಅದು ಕೆಲಸ ಏನ್ ಮಾಡ್ತದೆ ಸೆಲ್ಸ್ ಅನ್ನು ಸಾಯಿಸುವಂತದ್ದು ಅದನ್ನು ಹೆಚ್ಚಿಗೆ ಮಾಡ್ತದೆ ಸೊ ಅದಕ್ಕೆ ರೇಡಿಯೇಷನ್ ಹಾಗೂ ಕೀಮೊಥೆರಪಿ ಎರಡು ಜೊತೆ ಜೊತೆಯಲ್ಲಿ ಕೊಡ್ಬೇಕಾಗ್ತದೆ ಬಟ್ ರೇಡಿಯೇಷನ್ ಎಲ್ಲ ಒಂದು ದಿನದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಇದಕ್ಕೆ ಒಂದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಈಗ ನಾವು ಕೇಕ್ ಮಾಡುವಾಗ ಒಂದೇ ಸತಿ ಕೇಕ್ ಆಗುದಿಲ್ಲಲ್ಲ ಒಮ್ಮೆ ಸ್ವಲ್ಪ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕಿ ಸೊ ಅದೇ ರೀತಿಯಲ್ಲಿ ಇದು ಟ್ರೀಟ್ಮೆಂಟ್ ಕೂಡ ಹಾಗೆ ಒಂದೇ ದಿನದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಡೋಸ್ ನಮ್ಮ ಬಾಡಿ ಅದನ್ನು ತಡ್ಕೊಳ್ಳೋದಿಲ್ಲ ಸೊ ದಿನಾಲು ಒಂದ್ ಸಣ್ಣ ಸಣ್ಣ ಡೋಸ್ ಬಟ್ ಅಷ್ಟೇ ಭಾಗ ಸಣ್ಣ ಭಾಗಕ್ಕೆ ಅದನ್ನು ನಾವು ಒಂದು ಐದು ವಾರ ಇರಬಹುದು ಈಗ ಗರ್ಭಕೋಶದಲ್ಲಿ ಹೊರಗಡೆದು ರೇಡಿಯೇಷನ್ ಒಂದು ಐದು ವಾರದ ಟ್ರೀಟ್ಮೆಂಟ್ ಇರ್ತದೆ ವಾರದಲ್ಲಿ ಐದು ದಿನ ಸೋಮವಾರ ಇಂದ ಶುಕ್ರವಾರ ಶನಿವಾರ ರವಿವಾರ ಟ್ರೀಟ್ಮೆಂಟ್ ಇರೋದಿಲ್ಲ ಈ ತರ ಐದು ವಾರದ ಟ್ರೀಟ್ಮೆಂಟ್ ಇರ್ತದೆ ಬಟ್ ಇದಕ್ಕೆ ಅಡ್ಮಿಷನ್ ಬೇಡ ನಮ್ಮ ನಾರ್ಮಲ್ ಕೆಲಸ ಮಾಡ್ಕೋತ ಹೋಗ್ತಾ ಬರುವಂತ ಟ್ರೀಟ್ಮೆಂಟ್ ಇದು ಆ ರೀತಿಯಲ್ಲಿ ಓಕೆ ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನಾವು ಮಾತಾಡೋದಾದ್ರೆ ಹೇಗಿರ್ತದೆ ಡಾಕ್ಟರ್ ಟ್ರೀಟ್ಮೆಂಟ್ ಓಕೆ ಸೊ ಟ್ರೀಟ್ಮೆಂಟ್ ಮಾಡುವಂಥದ್ದು ಮೊದಲಿನ ಕಾಲದಲ್ಲಿ ಓಕೆ ಎಲ್ಲೋ ಒಂದು ಮಲ್ಗಿಸಿ ಒಂದು ಮಾರ್ಕ್ ಹಾಕಿ ಟ್ರೀಟ್ಮೆಂಟ್ ಮಾಡಿಬಿಡ್ತಿದ್ರು ಬಟ್ ಈಗ ಒಂದು ಲಾಸ್ಟ್ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟೇ ಒಂದು ತುಂಬಾ ಚೇಂಜಸ್ ಬಂದಿದೆ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ ಈಗ ಮೊದ್ಲಿನ ತರ ಅಲ್ಲ ಎಲ್ಲ ಕಂಪ್ಯೂಟರೈಸ್ಡ್ ಎಲ್ಲನೂ ಕಂಪ್ಯೂಟರ್ ಮೂಲಕ ಎಲ್ಲಿ ಕಾಯಿಲೆ ಇದೆ ಅದನ್ನು ಸೂಕ್ಷ್ಮವಾಗಿ ನೋಡಿ ಬರೀ ಕಾಯಿಲೆಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಂಥದ್ದು ಸೊ ಈಗ ಗರ್ಭಕೋಶದ ಟ್ರೀಟ್ಮೆಂಟ್ ಕೊಡೋದು ಕೆಳಗೆದ್ದು ಸೊಂಟದ ಜಾಗದಲ್ಲಿ ಸೊ ಆ ಭಾಗ ಇವರು ಪೇಶೆಂಟ್ ಅಲ್ಲಾಡಬಾರ್ದಾಗೆ ಒಂದು ಕವಚ ತರ ನಾವು ಮಾಡ್ತೇವೆ ಕವಚ ತರ ಮಾಡಿ ಆ ಭಾಗದ ಒಂದು ಸಿಟಿ ಸ್ಕ್ಯಾನ್ ಮಾಡ್ತೇವೆ ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ನಲ್ಲಿ ನಮಗೆ ಕಾಯಿಲೆ ಎಲ್ಲಿ ಉಂಟು ನಮಗೆ ಕ್ಲೀನ್ ಆಗಿ ಸಿಟಿ ಸ್ಕ್ಯಾನ್ ಅಲ್ಲಿ ಕಾಣಿಸ್ಕೊಳ್ತದೆ ಸೊ ನಾವು ಆ ಜಾಗ ಎಲ್ಲಿ ಕಾಯಿಲೆ ಉಂಟು ಅದನ್ನು ಮಾತ್ರ ನಾವು ಕ್ಲೀನ್ ಆಗಿ ನೋಡಿ ಆ ಭಾಗಕ್ಕೆ ರೇಡಿಯೇಷನ್ ಟ್ರೀಟ್ಮೆಂಟ್ ಕಂಪ್ಯೂಟರ್ ಅಲ್ಲಿ ಪ್ಲಾನ್ ಆಗ್ತದೆ ಸೊ ಆಗ ಬರೀ ಕಾಯಿಲೆಗಷ್ಟೇ ಟ್ರೀಟ್ಮೆಂಟ್ ಕೊಡಬೇಕು ಸುತ್ತಮುತ್ತ ಮೂತ್ರಕೋಶ ಜಾಗ ಇರ್ಬೋದು ಮೋಷನ್ ಜಾಗ ಇರ್ಬೋದು ಕರಳುಗಳಿರ್ಬಹುದು ಅದಕ್ಕೆಲ್ಲ ಎಷ್ಟು ಆದಷ್ಟು ಕಡಿಮೆ ರೇಡಿಯೇಷನ್ದು ಡೋಸ್ ಹಾಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಗ ಬರ್ತದೆ ಮೊದಲಿನ ಕಾಲದಲ್ಲಿ ಹಾಗೆ ಬರ್ತಿರ್ಲಿಲ್ಲ ಸೊ ಆಗ ಮೊದಲಿನ ಕಾಲದಲ್ಲಿ ತುಂಬ ಭಯ ಇರ್ತಿತ್ತು ಓ ನಮ್ಮ ಚರ್ಮ ಎಲ್ಲ ಸುಟ್ಟು ಹೋಗ್ತದೆ ಚರ್ಮ ಎಲ್ಲ ಎದ್ದು ಬರ್ತದೆ ಕೆಳಗಿದು ಭಾಗ ಎಲ್ಲ ಕಪ್ಪಾಗಿ ಹೋಗ್ತದೆ ಈಗ ಅಂಥದ್ದು ಯಾವುದೇ ಸೈಡ್ ಎಫೆಕ್ಟ್ಸ್ ಬರುವುದಿಲ್ಲ ಯಾಕಂದ್ರೆ ಇದು ಈ ರೀತಿಯಲ್ಲಿ ಅಡ್ವಾನ್ಸ್ಡ್ ಇರುವಾಗ ಚರ್ಮದಕ್ಕಾಗ್ಲಿ ಗರ್ಭಕೋಶಕ್ಕಿಂತ ಮುಂದೆ ಮೂತ್ರಕೋಶ ಅಥವಾ ಬ್ಲ್ಯಾಡರ್ ಹೇಳ್ತೇವೆ ಅಥವಾ ರೆಕ್ಟಮ್ ಅದಕ್ಕೆ ಅತಿಯಾಗಿ ಕಡಿಮೆ ಡೋಸ್ ಹೋಗೋದ್ರಿಂದ ಈ ಐದು ವಾರದಲ್ಲಿ ಕೂಡ ಹಾರ್ಡ್ಲಿ ಎನಿ ಸೈಡ್ ಎಫೆಕ್ಟ್ಸ್ ಕಾಣ್ಕೊಳ್ತದೆ ಓಕೆ ಸುಸ್ತು ಮೈನರ್ ಸುಸ್ತು ಏನಾದ್ರೂ ಇರ್ಬೋದು ಅಥವಾ ಅಷ್ಟೇ ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಪ್ರೊಸೀಜರ್ನೆಲ್ಲ ನೋಡುವಾಗ ಕೆಲವರಿಗೊಂದು ಪ್ರಶ್ನೆ ಬರ್ತದೆ ಸೊ ಏನಾದ್ರೂ ನೋವಾಗ್ತದಾ ಅಂತ ಹೇಳಿ ತುಂಬಾ ಪೇನ್ಫುಲ್ ಫುಲ್ ಹೇಗೆ ಡೆಲಿವರ್ ಆಗ್ತದಾ ಅಂತ ಸೊ ನಾನೀಗ ಹೇಳಿದಲ್ಲ ಸಿಟಿ ಸ್ಕ್ಯಾನ್ ಅಲ್ಲಿ ಒಮ್ಮೆ ಪ್ಲಾನ್ ನಾವು ರೆಡಿ ಮಾಡ್ತೇವೆ ಒಮ್ಮೆ ಪ್ಲಾನ್ ರೆಡಿ ಆದ್ರೆ ಅದು ಮಷಿನ್ ಮೂಲಕ ಕೊಡುವಂತ ಟ್ರೀಟ್ಮೆಂಟ್ ಆಗ್ತದೆ ಸೊ ಮಷಿನ್ ಮೂಲಕ ಪೇಶೆಂಟ್ ಒಂದು ಸಿಟಿ ಸ್ಕ್ಯಾನ್ ಗೆ ಹೇಗೆ ಬಂದು ಮಲಗಿರ್ತಾರೆ ಈಗ ವೀಕ್ಷಕರು ನೋಡಬಹುದು ಫೋಟೋ ಅಲ್ಲಿ ಒಂದು ಸ್ಕ್ಯಾನಿಂಗ್ ಅಲ್ಲಿ ಬಂದು ಮಲಗಿದಾಗ ಹೇಗಿರ್ತದೆ ಅದೇ ರೀತಿ ಮಲಗಿಸ್ತೇವೆ ಯಾವುದೇ ತರದ್ದು ನಿಮ್ಗೆ ಚುಚ್ಚುವಂತದ್ದು ಅಥವಾ ಕಟ್ಟಿಕೊಡುವಂತದ್ದು ಏನಿಲ್ಲ ಮಷಿನ್ ಸುತ್ತಲೂ ತಿರ್ತದೆ ಸೊ ಯಾವುದೇ ರೀತಿಯಲ್ಲಿ ಪೇನ್ ಇರೋದಿಲ್ಲ ಮಷಿನ್ ತಿರುಗಿ ಒಂದು ಐದು ನಿಮಿಷ ಒಳಗಡೆ ಇದು ಟ್ರೀಟ್ಮೆಂಟ್ ಆಗಿ ಹೋಗ್ತದೆ ಇದರಲ್ಲೂ ಇನ್ನೂ ಅಡ್ವಾನ್ಸ್ಮೆಂಟ್ಸ್ ಹೇಗಿದೆ ಅಂತ ಹೇಳಿದ್ರೆ ಈಗ ಒಂದು ಮಿಲಿಮೀಟರ್ ಆಕ್ಯುರೇಸಿಗೆ ಬಂದ್ಬಿಟ್ಟಿದೆ ಇದಕ್ಕೆ ನಾವು ಇಮೇಜ್ ಗೈಡೆಡ್ ಟ್ರೀಟ್ಮೆಂಟ್ ಹೇಳ್ತೇವೆ ಅಂದ್ರೆ ಪ್ರತಿದಿನ ನಿತ್ಯ ಟ್ಯೂಮರ್ ಎಲ್ಲಿ ಉಂಟು ಅಂತ ಸಿಟಿ ಸ್ಕ್ಯಾನ್ ಪ್ರತಿದಿನ ನಿತ್ಯ ಮಾಡಿ ನಾವು ಕರೆಕ್ಟ್ ಆಗಿ ಮೊದ್ಲಿನ ಸಿಟಿ ಸ್ಕ್ಯಾನ್ ಈ ಸಿಟಿ ಸ್ಕ್ಯಾನ್ ಎಲ್ಲಿ ಕಾಯಿಲೆ ಉಂಟು ನೋಡಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರ್ತದೆ ಸೊ ಈ ದಿನ ಮೂತ್ರಕೋಶದಲ್ಲಿ ಜಾಸ್ತಿ ನೀರು ತುಂಬಿದ್ರೆ ಟ್ರೀಟ್ಮೆಂಟ್ ಬೇಡ ಆ ತರ ಎಲ್ಲಾ ಡಿಸಿಷನ್ಸ್ ನಾವು ಮಾಡ್ಬೋದು ಸೊ ಅದ್ರಿಂದ ಏನಾಗ್ತದೆ ಪೇಶೆಂಟ್ಸ್ ಟ್ರೀಟ್ಮೆಂಟ್ ಅನ್ನು ತಾಳ್ಕೊಳ್ಳುವಂತದ್ದು ಬೇರೆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಸಾಧ್ಯತೆ ಈಗ ತುಂಬಾ ಜಾಸ್ತಿ ಆಗಿದೆ ಓಕೆ ಡಾಕ್ಟರ್ ಆಗ ನೀವು ಮಾತಾಡುವಾಗ ಬ್ರಾಕಿ ಥೆರಪಿ ಅಂತ ಹೇಳಿದ್ರಿ ಸೊ ಹಾಗಂತ ಹೇಳಿದ್ರೆ ಏನು ಅದು ಹೇಗೆ ಮಾಡ್ತಾರೆ ಓಕೆ ಸೊ ಇದು ಸರ್ವೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗುವಾಗ ಎರಡು ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಇರ್ತದೆ ಒಂದು ಹೊರಗಡೆ ಅಂದ್ರೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಯಾವ್ದು ಮಷಿನ್ ಮೂಲಕ ಮಾಡಿದ್ದೇವೆ ಮಲ್ಕೊಂಡು ಹೇಳಿದೆ ನಾನು ಇನ್ನೊಂದು ಒಳಗಡೆ ಇಂಟರ್ನಲ್ ಟ್ರೀಟ್ಮೆಂಟ್ ಇದು ಐದು ವಾರದು ಹೊರಗಡೆ ಅಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಟ್ಯೂಮರ್ ಶ್ರಿಂಕ್ ಆಗ್ತದೆ ಸೊ ದೊಡ್ಡ ಮಟ್ಟಿಗೆ ಇರುವ ಕಾಯಿಲೆ ಒಂದು ಚಿಕ್ಕದು ಕಾಯಿಲೆ ಆಗಿ ಹೋಗ್ತದೆ ಈಗ ಐದು ವಾರ ಆದ ನಂತರ ಒಳಗಡೆಯಿಂದ ಗರ್ಭಕೋಶ ಒಳಗಡೆ ಟ್ಯೂಬ್ ಹಾಕಿ ಅದು ಟ್ರೀಟ್ಮೆಂಟ್ ಮಾಡುವಂತ ಟ್ರೀಟ್ಮೆಂಟ್ ಯಾವುದಕ್ಕೆ ಬರಾಕಿ ಥೆರಪಿ ಹೇಳ್ತೇವೆ ಇದಕ್ಕೆ ಅಡ್ಮಿಷನ್ ಬೇಕಾಗ್ತದೆ ಯಾವುದೇ ರೀತಿಯಲ್ಲಿ ಪೇನ್ ಆಗದಾಗೆ ಆನೆಸ್ಥೀಸಿಯಾ ಕೊಟ್ಟು ಟ್ಯೂಬ್ಸ್ ಹಾಕ್ತೇವೆ ಸೊ ಇದರಿಂದ ಯಾವುದೇ ಬ್ಲೀಡಿಂಗ್ ಇರುವುದಿಲ್ಲ ಆದ್ರೆ ಗರ್ಭಕೋಶದ ಒಳಗಡೆ ಟ್ಯೂಬ್ ಹಾಕ್ತೇವೆ ಸೊ ಈಗ ತುಂಬಾ ತರಹದ್ದು ಆಪ್ಲಿಕೇಟರ್ಸ್ ಇರ್ತವೆ ಈಗ ನೀವು ನೋಡಬಹುದು ಟಿವಿಯಲ್ಲಿ ದಟ್ ಅದರಲ್ಲಿ ಟ್ಯೂಬ್ಸ್ ಇರ್ತದೆ ಏನಿಲ್ಲ ಅದರಲ್ಲಿ ಚುಚ್ಚುವಂಥದ್ದು ಜಸ್ಟ್ ಗರ್ಭಕೋಶ ಒಳಗಡೆ ಹೇಗೂ ಒಂದು ಕ್ಯಾವಿಟಿ ಇರ್ತದೆ ಅಂದ್ರೆ ಗರ್ಭಕೋಶ ಓಪನ್ ಇರ್ತದೆ ಒಳಗಡೆ ಸೊ ಅದರ ಒಳಗಡೆ ಟ್ಯೂಬ್ ಹಾಕಿ ಟ್ರೀಟ್ಮೆಂಟ್ ಡೆಲಿವರಿ ಮಾಡುವಂಥದ್ದು ಇದೀಗ ಮೊದಲಿನ ತರ ಮಾಡುವುದಿಲ್ಲ ನಾವು ಟ್ರೀಟ್ಮೆಂಟ್ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕೂಡ ನಾವು ಸ್ಕ್ಯಾನ್ಸ್ ಮಾಡ್ತೇವೆ ಸೊ ಅಲ್ಟ್ರಾಸೌಂಡ್ ಇರ್ತದೆ ಎಮ್ ಆರ್ ಐ ಇರ್ತದೆ ಸಿಟಿ ಸ್ಕ್ಯಾನ್ ಇರ್ತದೆ ಇಟ್ಸ್ ಕಾಲ್ಡ್ ಇಮೇಜ್ ಬೈ ಇಮೇಜ್ ಗೈಡೆಡ್ ಬ್ರಾಕಿಥೆರಪಿ ಸೊ ದಟ್ ಸೂಕ್ಷ್ಮವಾಗಿ ಬರೇ ಗರ್ಭಕೋಶಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಈ ಲಾಸ್ಟ್ ಎರಡು ವಾರ ಏನ್ ಥೆರಪಿ ಹೇಳ್ತೇವೆ ಎರಡು ಟ್ರೀಟ್ಮೆಂಟ್ ಮಾಡಬೇಕಾಗಿರ್ತದೆ ಎರಡು ಸತಿ ಪ್ರೊಸೀಜರ್ ಮಾಡಬೇಕು ಅನಸ್ತೀಸಿಯಾದಲ್ಲಿ ಅಂಡ್ ಇದನ್ನು ನಾವು ಬರೇ ಗರ್ಭಕೋಶದಲ್ಲಿ ಆ ಸರ್ವಿಕ್ಸಲ್ಲಿ ಅಲ್ಲಿ ಎಲ್ಲಿ ಕಾಯಿಲೆ ಉಂಟು ಅದಕ್ಕಷ್ಟೇ ಟ್ರೀಟ್ಮೆಂಟ್ ಕೊಡ್ತದೆ ದಟ್ಸ್ ಅ ಬೆಸ್ಟ್ ಪಾರ್ಟ್ ಸೊ ದಟ್ ಕೊಟ್ಟರೆ ಏನ್ ರೇಡಿಯೇಷನ್ ಡೋಸ್ ಕೊಡ್ತೇವೆ ಅದರಿಂದ ಕಾಯಿಲೆ ಪೂರ್ತಿ ಮುಕ್ತಾಯ ಆಗ್ತದೆ ಈಗ ವೀಕ್ಷಕರು ನೋಡ್ಬೋದು ಮೊದಲಿನಾಗಿ ಕಣ್ಣು ಮುಚ್ಚಿ ಟ್ರೀಟ್ಮೆಂಟ್ ಕೊಡುವುದಿಲ್ಲ ಸಿಟಿ ಸ್ಕ್ಯಾನ್ ಮಾಡಿ ಗರ್ಭದ ಕೋಶ ಒಳಗೆ ಇದು ಟ್ಯೂಬ್ ಹಾಕಿ ಇದು ನಾವು ಮಾಡಿರೋದು ನಮ್ಮ ಕೆಎಂಸಿ ಸಿ ಅಲ್ಲಿ ಮಾಡಿರುವಂತದ್ದೇ ನಾನು ತೋರಿಸ್ತಾ ಇರೋದು ಗರ್ಭಕೋಶದ ಒಳಗಡೆ ಟ್ಯೂಬ್ ಹಾಕಿ ಅಥವಾ ಕಾಯಿಲೆ ಹೆಚ್ಚಾಗಿ ಸೈಡ್ ಅಲ್ಲಿ ಬಂದಿದ್ರೆ ಅದಕ್ಕೆಲ್ಲ ನಾವು ಟ್ಯೂಬ್ಸ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತೇವೆ ಇದು ಡ್ಯೂರಿಂಗ್ ಪ್ರೊಸೀಜರ್ ಹಾಗೂ ಟ್ರೀಟ್ಮೆಂಟ್ ಆದ್ಮೇಲೆನೂ ಇದಕ್ಕೆ ಒಳ್ಳೆ ಪೇನ್ ರಿಲೀಫ್ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಪೇಷಂಟ್ಸ್ ಕಂಫರ್ಟೆಬಲ್ ಇರ್ತದೆ ಟೂ ಟ್ರೀಟ್ಮೆಂಟ್ ಎರಡೇ ದಿನದ್ದು ಟ್ರೀಟ್ಮೆಂಟ್ ಇರ್ತದೆ ಒಂದೊಂದು ವಾರ ಬಿಟ್ಟು ಈಗ ಸಿಟಿ ಸ್ಕ್ಯಾನ್ ಒಂದೇ ಅಲ್ಲ ಎಂ ಆರ್ ಐ ನಾನು ಹೇಳಿದೆ ಯಾಕಂದ್ರೆ ಗರ್ಭಕೋಶದಲ್ಲಿ ಕಾಯಿಲೆ ಕ್ಲೀನ್ ಆಗಿ ನಮಗೆ ಕಾಣ್ತದೆ ಸೊ ಈಗ ಎಂ ಆರ್ ಐ ಬೇಸ್ಡ್ ಟ್ರೀಟ್ಮೆಂಟ್ ಕೂಡ ಆಗ್ತದೆ ಸೊ ಇದು ಎಂ ಆರ್ ಐ ಬೇಸ್ಡ್ ಟ್ರೀಟ್ಮೆಂಟ್ ಇಂದ ಸೈಡ್ ಎಫೆಕ್ಟ್ಸ್ ಆಗುವ ಸಾಧ್ಯತೆ ಒಂದು ಐದು ಪರ್ಸೆಂಟ್ ಇಂದ ಇರುವಂತದ್ದು ಈಗ ಒಂದರಿಂದ ಮೂರು ಪರ್ಸೆಂಟ್ಗೆ ಬಂದ್ಬಿಟ್ಟಿದೆ ಸೊ ಕ್ಯೂರ್ ಆಗುವಂತ ಸಾಧ್ಯತೆ ಮೊದ್ಲು ಇಪ್ಪತ್ತು ಪರ್ಸೆಂಟ್ ಹೇಳ್ತಿದ್ರೆ ಈ ತರ ಇಮೇಜ್ ಗೈಡೆಡ್ ಟ್ರೀಟ್ಮೆಂಟ್ ಇಂದ ಎಪ್ಪತ್ತು ಪರ್ಸೆಂಟ್ಗೆ ರೀಚ್ ಆಗಿದೆ ಸೊ ಈ ಟ್ವೆಂಟಿ ಟು ಸೆವೆಂಟಿ ಪರ್ಸೆಂಟ್ ಅಂದ್ರೆ ಮೂರನೇ ಸ್ಟೇಜ್ ಅಲ್ಲಿ ಇರ್ಲಿ ನಾಲ್ಕನೇ ಸ್ಟೇಜ್ ಅಲ್ಲಿ ಲಿಮಿಟೆಡ್ ನಾಲ್ಕನೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ನಾವು ಕಾಯಿಲೆಯನ್ನು ಕ್ಯೂರ್ ಮಾಡಬಹುದು ಇದು ಬಿಕಾಸ್ ಅಷ್ಟು ಅಡ್ವಾನ್ಸ್ಮೆಂಟ್ ರೇಡಿಯೇಷನ್ ಟೆಕ್ನಿಕ್ಸ್ ಅಲ್ಲಿ ಆಗಿದೆ ಯಾವಾಗ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗಬೇಕು ಆದ್ರೆ ಕಾಯಿಲೆಗೆ ಪೂರ್ತಿ ಟ್ರೀಟ್ಮೆಂಟ್ ಹೋಗಿ ಪೂರ್ತಿ ಕಾಯಿಲೆ ನಾಶವಾಗಬೇಕು ಸೊ ಇದು ಇಸ್ ರೇಡಿಯೇಷನ್ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ ಗರ್ಭಕೋಶ ತೆಗೆಯಲಾರದೇನೆ ಗರ್ಭಕೋಶದಲ್ಲಿರುವ ಕಾಯಿಲೆಯನ್ನು ಪೂರ್ತಿ ನಾಶ ಮಾಡ್ಬಿಡ್ಬೋದು ಸೊ ಎಮ್ ಆರ್ ಐದೀಗ ಕೆಲವು ಫೋಟೋಸ್ ತೋರಿಸ್ತಾ ಇದ್ರು ಅದರಲ್ಲಿ ಬರೀ ಗರ್ಭಕೋಶದ ಒಳಗಡೆ ತುಂಬಾ ಹೈ ಡೋಸ್ ಅಂತ ಹೇಳಿದ್ರೆ ಒಂದು ಇನ್ನೂರ್ ಗ್ರೇ ವರ್ಗೇನೆ ಟ್ರೀಟ್ಮೆಂಟ್ ಡೋಸ್ ಹೋಗ್ತದೆ ಯಾವ್ದರಿಂದ ಕಾಯಿಲೆ ಪೂರ್ತಿ ರಿಕವರ್ ಆಗುವ ಸಾಧ್ಯತೆನೆ ಇಲ್ಲ ನೀವು ನೋಡ್ಬೋದು ಸೊ ಅದರಿಂದ ಏನಾಗ್ತದೆ ಅಕ್ಕಪಕ್ಕದ ಕಾಯಿಲೆ ಅಕ್ಕಪಕ್ಕದ ಆರ್ಗನ್ಸ್ ನಮ್ಮ ಮೂತ್ರಕೋಶ ಇರಬಹುದು ಅಥವಾ ಗರ್ಭಕೋಶದ ಹಿಂದೆದು ಭಾಗ ಕರಳುಗಳು ಅವುಗಳಿಗೆ ತುಂಬಾ ಕಡಿಮೆ ರೇಡಿಯೇಷನ್ ಹೋಗ್ತದೆ ಸೊ ರಿಸ್ಕ್ ಆಫ್ ಸೈಡ್ ಇಫೆಕ್ಟ್ಸ್ ತುಂಬಾ ಕಡಿಮೆ ಕ್ಯೂರ್ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ ಸೊ ಇದರಲ್ಲಿ ಪೇನ್ಲೆಸ್ ಅಗೇನ್ ದ ಹೋಲ್ ಪ್ರೊಸೀಜರ್ ಬಿ ಪೇನ್ಲೆಸ್ ಯಾಕಂದ್ರೆ ನಾವು ಟ್ಯೂಬ್ ಹಾಕುವಾಗ ಸಹ ಎನಸ್ತೀಸಿಯಾ ಕೊಡ್ತೇವೆ ಆದ ನಂತರನು ಪೇನ್ ರಿಲೀಫ್ ಕಂಟಿನ್ಯೂಸ್ ಪೇನ್ ರಿಲೀಫ್ ಇರ್ತದೆ ಒಂದು ನಾಲ್ಕರಿಂದ ಐದು ತಾಸು ಒಳಗಡೆ ಟ್ರೀಟ್ಮೆಂಟ್ ಮುಗಿದು ತೆಗೆದು ಬಿಡ್ತೇವೆ ಸೊ ಪರ್ಮನೆಂಟ್ ಆಗಿ ಏನು ಒಳಗಡೆ ಉಳ್ಕೊಳ್ಳೋದಿಲ್ಲ ಆ ತರ ಎರಡು ಪ್ರೊಸೀಜರ್ ಮಾಡ್ಬೇಕಾಗ್ತದೆ ಹಾಗಾದ್ರೆ ಜನರು ಭಯ ಪಡುವಂತ ಅವಶ್ಯಕತೆ ಇರುತ್ತೆ ಇಲ್ಲ ಇಲ್ಲ ಸೊ ಈಗ ನೆಕ್ಸ್ಟ್ ಒಂದು ಫೋಟೋ ತೋರಿಸಿದ್ರೆ ಆದ್ರೆ ಇಷ್ಟು ದೊಡ್ಡದು ಒಂದು ಐದು ಆರು ಸೆಂಟಿಮೀಟರ್ ಇಷ್ಟು ಇರುವಂತ ಗಡ್ಡೆಯನ್ನು ಕೂಡ ಎಂ ಆರ್ ಐ ಮೂಲಕ ಟ್ರೀಟ್ಮೆಂಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಮುಗ್ದು ಮೂರನೇ ತಿಂಗಳಿಗೆ ನಾವು ಎಂ ಆರ್ ಐ ಮಾಡಿ ನೋಡುವಾಗ ಆ ಕಾಯಿಲೆ ಪೂರ್ತಿ ನಾಶಿಯಾಗಿ ಆಗಿ ಹೋಗಿಬಿಟ್ಟಿರ್ತದೆ ಸೊ ಮೊದಲು ನಾವು ಹೆದರ್ತಿದ್ ಪೇಷೆಂಟ್ಸ್ ಹೆದರ್ತರೋ ಇಷ್ಟು ದೊಡ್ಡದಾಗಿದೆ ಟ್ರೀಟ್ಮೆಂಟ್ ಹೇಗೆ ಆಗ್ತದೆ ಟ್ರೀಟ್ಮೆಂಟ್ ಆಗಿ ಈಗ ಆ ಪರಿಸ್ಥಿತಿ ಇದೆ ನಾವು ಇದನ್ನು ಆಫರ್ ಮಾಡ್ತಾ ಇದ್ದೇವೆ ಆದ್ರೆ ಪೇಷಂಟ್ಸ್ ಕೊಡ್ತಾರೆ ಯಾಕಂದ್ರೆ ಅವರಿಗೆ ಇದ್ರ ಬಗ್ಗೆ ಅರಿತಿರುವುದಿಲ್ಲ ಇದು ಹೊರಗಡೆ ಗೊತ್ತಿರೋದಿಲ್ಲ ದಟ್ ಈ ತರ ಟ್ರೀಟ್ಮೆಂಟ್ ಆಗ್ತದೆ ಅಂತ ಸೊ ಇದು ಈಗ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ಸ್ ಇದೆ ಓಕೆ ಡಾಕ್ಟರ್ ಇನ್ನು ರೇಡಿಯೇಷನ್ ಥೆರಪಿ ಅಂತ ಬಂದಾಗ ಕೆಲವರಿಗೆ ಇರ್ತದೆ ಸೈಡ್ ಎಫೆಕ್ಟ್ ಇರ್ತದೆ ಅಂತ ಡಾಕ್ಟರ್ ಸೊ ತುಂಬಾ ಜನರ ಮನಸ್ಸಿನಲ್ಲಿ ಇರುವಂತ ಒಂದು ಪ್ರಶ್ನೆ ಸೊ ಅವರಿಗೆ ನೀವು ಆನ್ಸರ್ ಕೊಡ್ಬೇಕು ಡಾಕ್ಟರ್ ಇದರಿಂದ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಇದೆ ಅಂತ ರೇಡಿಯೇಷನ್ ಥೆರಪಿ ಯಾವುದೇ ಟ್ರೀಟ್ಮೆಂಟ್ ಅಲ್ಲಿ ಜೀರೋ ಸೈಡ್ ಎಫೆಕ್ಟ್ಸ್ ಅಂತ ಇರುವುದಿಲ್ಲ ಸೈಡ್ ಎಫೆಕ್ಟ್ಸ್ ಇರಬಹುದು ಕೆಲವು ಸೈಡ್ ಎಫೆಕ್ಟ್ಸ್ ಟ್ರೀಟ್ಮೆಂಟ್ ಆಗುವಾಗ ಇರ್ತದೆ ಅಂದ್ರೆ ನಾನು ಹೇಳಿದ ಐದು ವಾರ ಹೊರಗಡೆದು ಮತ್ತೆ ಒಳಗಡೆದು ಟ್ರೀಟ್ಮೆಂಟ್ ಈ ಟೈಮ್ ಅಲ್ಲಿ ಹೊರಗಡೆ ಟ್ರೀಟ್ಮೆಂಟ್ ಅಲ್ಲಿ ಯಾಕೋ ನಾವು ಅಡ್ವಾನ್ಸ್ ಟೆಕ್ನಿಕ್ ಐ ಎಂ ಆರ್ ಟಿ ವಿ ಮ್ಯಾಟ್ ಅಂತ ಟೆಕ್ನಿಕ್ಸ್ ಯೂಸ್ ಮಾಡಿದಾಗ ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಒಂದು ಸುಸ್ತು ಫೀಲಿಂಗ್ ಇರಬಹುದು ಅದು ಬಿಟ್ಟು ಚರ್ಮದಲ್ಲಿ ಚೇಂಜಸ್ ವೆರಿ ಮಿನಿಮಲ್ ಚೇಂಜಸ್ ಮೂತ್ರದಲ್ಲಿ ಅಥವಾ ಮೋಷನ್ ಅಲ್ಲಿ ಲೂಸ್ ಮೋಷನ್ ಆಗಲಿ ಅಥವಾ ಉರಿ ಆಗಲಿ ಇದೆಲ್ಲ ತುಂಬಾ ಕಡಿಮೆ ಸೊ ನೂರ್ ಮಂದಿಗೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಪೇಷಂಟ್ಸ್ ಸ್ವಲ್ಪ ಕೆಲವು ಸೈಡ್ ಎಫೆಕ್ಟ್ಸ್ ಕಾಣ್ಬಹುದು ಕಾಣ್ರು ಕೂಡ ಅದು ಯಾವ್ದು ಪರ್ಮನೆಂಟ್ ಅಲ್ಲ ಟ್ರೀಟ್ಮೆಂಟ್ ಮುಗ್ದು ಒಂದು ವಾರ ಎಲ್ಲಾನು ಆಗುವಂಥದ್ದು ಈಗ ಹೆಚ್ಚಿನ ಟ್ರೀಟ್ಮೆಂಟ್ ಇನ್ನು ಲೈಫ್ ಲಾಂಗ್ ಪ್ರಾಬ್ಲಮ್ಸ್ ಲೈಫ್ ಲಾಂಗ್ ನಮ್ಮ ಪ್ರಕಾರ ಹಾರ್ಡ್ಲಿ ಎನಿ ಸೈಡ್ ಎಫೆಕ್ಟ್ಸ್ ಮೂತ್ರಕೋಶ ಅಥವಾ ಮೋಷನ್ ಕೋಶದಕ್ಕೆ ಹೆಚ್ಚು ರೇಡಿಯೇಷನ್ ಹೋದ್ರೆ ಅಲ್ಲಿಂದ ಬ್ಲೀಡಿಂಗ್ ಆಗುವ ರಿಸ್ಕ್ ಇರ್ತದೆ ಬಟ್ ಈ ಅಡ್ವಾನ್ಸ್ ಟೆಕ್ನಿಕ್ಸ್ ಅಲ್ಲಿ ಆ ಬ್ಲೀಡಿಂಗ್ ಆಗುವ ರಿಸ್ಕ್ ಐದು ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟಿದೆ ನೀವು ಇಮ್ಯಾಜಿನ್ ಮಾಡಬೇಕು ಟ್ರೀಟ್ಮೆಂಟ್ ಚೆನ್ನಾಗಿ ಆಗದಿದ್ರೆ ನಾವು ಸೈಡ್ ಇಫೆಕ್ಟ್ಸ್ ಹೇಳಿ ಹೆದರ್ತೇವಲ್ಲ ಟ್ರೀಟ್ಮೆಂಟೇ ಚೆನ್ನಾಗಿ ಆಗ್ಲಿಲ್ಲ ಗರ್ಭಕೋಶದ ಕಾಯಿಲೆ ಪೂರ್ತಿ ನಿವಾರಣೆ ಅವ್ರು ಮಾಡದೆ ಹೋದ್ರೆ ಅವರಿಗೆ ಲೈಫ್ ಲಾಂಗ್ ಬ್ಲೀಡಿಂಗ್ ಇರುದಿಲ್ವಾ ಗರ್ಭಕೋಶದ ಕಾಯಿಲೆನೇ ನಿವಾರಣೆ ಆಗದಿದ್ರೆ ಆಗ ಎಲ್ಲಿಂದ ಬ್ಲೀಡಿಂಗ್ ಹೋಗ್ತದೆ ಆಗ ಕಾಯಿಲೆ ಅಲ್ಲಿ ಕೂತಿದ್ದೇ ಮೂತ್ರಕೋಶ ಮೋಷನ್ ಕೋಶಕ್ಕೆ ಹರಡುದಿಲ್ವಾ ಈಗ ನಾವು ಕ್ಯೂರ್ ಮಾಡಿದ್ರೆ ಆ ರಿಸ್ಕ್ ಆಫ್ ಸೈಡ್ ಎಫೆಕ್ಟ್ಸ್ ಇಸ್ ಲೆಸ್ ಆ್ಯಂಡ್ ಫೈವ್ ಪರ್ಸೆಂಟ್ ಅಂದ್ರೆ ನೂರ್ ಮಂದಿಗೆ ಇಂತ ಟ್ರೀಟ್ಮೆಂಟ್ ಕೊಟ್ರೆ ತೊಂಬತ್ತೈದು ಪರ್ಸೆಂಟ್ ನವರು ಪೂರ್ತಿ ಏನೇ ಸೈಡ್ ಎಫೆಕ್ಟ್ ಇಲ್ಲದೇನೆ ಮುಕ್ತಾಯವಾಗ್ತದೆ ಅಂದ್ರೆ ಟ್ರೀಟ್ಮೆಂಟ್ ಮುಕ್ತಾಯ ಆಗ್ತದೆ ಆ್ಯಂಡ್ ಇರ್ತಾರೆ ಆದ್ರೆ ಓನ್ಲಿ ಐದು ಪರ್ಸೆಂಟ್ ಮಂದಿಗೆ ಸಮಸ್ಯೆ ಇರುವ ಸಾಧ್ಯತೆ ಇದೆ ಅದೂ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗುವಂಥದ್ದು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನು ಉಡುಪಿಯಿಂದ ಗೌರಿ ಅಂತ ಮೇಡಮ್ ಓಕೆ ಹೇಳಿ ಆ ಪ್ರಾಬ್ಲಮ್ ಏನಂದ್ರೆ ನನಗೆ ಶ್ವಾಸಕೋಶದಲ್ಲಿ ಗೆಡ್ಡೆ ಆಗಿತ್ತು ಗುಣ ಆಗಿದೆ ಹ್ಮ್ ಪ್ರಶ್ನೆ ಸ್ಟೇಜ್ ಅಲ್ಲಿ ಇತ್ತು ನನ್ನ ಪ್ರಶ್ನೆ ಏನಂದ್ರೆ

ಇದು ಅಂದ್ರೆ ಈಗ ಸ್ಟೇಜ್ ಬಗ್ಗೆ ಎಲ್ಲ ಅನುಮಾನ ಇಲ್ಲ ಕಾಯಿಲೆ ನಿಮ್ದು ಡಯಾಗ್ನೋಸ್ ಆಗುವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಅಥವಾ ಕಾಯಿಲೆ ಸೊ ಒಮ್ಮೆ ಕಾಯ್ಲಿ ಚಿಕಿತ್ಸೆ ಆಗಿ ನಿಮ್ಮ ನಿಮ್ಮ ಡಾಕ್ಟರ್ ಅದು ಕಾಯ್ಲೆ ಪೂರ್ತಿ ಹೋಗಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ನಾವು ನಿಮ್ಮನ್ನು ರುಟೀನ್ ಆಗಿ ಚೆಕ್ಅಪ್ ಅಲ್ಲಿ ನೀವು ಇರ್ಬೇಕು ಅಂತ ಹೇಳ್ತೇವೆ ಯಾಕಂದ್ರೆ ಕಾಯಿಲೆ ಪೂರ್ತಿ ಟ್ರೀಟ್ಮೆಂಟ್ ಇಂದ ರೆಸ್ಪಾನ್ಸ್ ಆಗಿ ಹೋಗಿದ್ರೂ ಕೂಡ ಕಾಯಿಲೆ ಹಿಂದೆ ಬರುವಂತ ಸಾಧ್ಯತೆ ಇರ್ತದೆ ನೂರಕ್ಕೆ ನೂರ ಮಂದಿಗೆ ಕಾಯಿಲೆ ಹಿಂದೆ ಬರ್ತಿದೆ ಅಂತ ನಾನು ಹೇಳುದಿಲ್ಲ ಆದ್ರೆ ಟ್ರೀಟ್ಮೆಂಟ್ ಮುಗ್ದು ಫಸ್ಟ್ ಫೈವ್ ಇಯರ್ಸ್ ಅದು ಇಂಪಾರ್ಟೆಂಟ್ ಟೈಮ್ ಯಾಕಂದ್ರೆ ಏನಾದ್ರೂ ಕಾಯಿಲೆ ಹಿಂದೆ ಬಂದ್ರೂ ಕೂಡ ಅದನ್ನು ಆಗಿನ ಆದಷ್ಟು ಬೇಗಿನ ಸ್ಟೇಜ್ ಅಲ್ಲಿ ನಾವು ಕಂಡು ಹುಡುಕುವ ಪರಿಸ್ಥಿತಿಯಲ್ಲಿ ಇರ್ಬೇಕು ಸೊ ಈಗ ನೀವು ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಮುಗ್ದಾದ್ಮೇಲೆ ಒಂದು ಐದು ವರ್ಷವರೆಗೇನು ಗೆ ಬರ್ಬೇಕಾಗ್ತದೆ ಆರು ತಿಂಗಳ ಅಥವಾ ಒಂದು ವರ್ಷಕ್ಕೊಮ್ಮೆ ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ ಕಾಯಿಲೆ ಎಲ್ಲಿದೆ ಉಳ್ಕೊಂಡಿದ ಪುನಃ ಬೆಳ್ಕೊಂಡಿದ ಅಂತ ಪರೀಕ್ಷೆ ಅವರು ಮಾಡಬೇಕಾಗ್ತದೆ ಸೊ ಕಾಯಿಲೆ ಹಿಂದೆ ಬರಬಹುದಾ ಹೌದು ಬರಬಹುದು ಅದು ಬರುದೇ ಇಲ್ಲ ಅಂತ ಯಾರು ಗ್ಯಾರಂಟಿ ಕೊಡ್ಲಿಕ್ಕೆ ಬರುವುದಿಲ್ಲ ಸೊ ಅದಕ್ಕೆ ನೀವು ಚೆಕ್ಅಪ್ ಅಲ್ಲಿ ಇದ್ದು ಮಾಡಿ ನೋಡ್ಕೋತಾ ಬೇಕಾಗ್ತದೆ ಇಷ್ಟೊತ್ತು ನಾವು ಗರ್ಭಕೋಶ ಕಂಠದ ಕ್ಯಾನ್ಸರ್ ಮತ್ತೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ ಕೊನೆಯದಾಗಿ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದರ ಜೊತೆಗೆ ನಾವು ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಸೊ ನನ್ನ ಮೇನ್ ಮೆಸೇಜ್ ಏನ್ ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಇದು ಗರ್ಭಕೋಶದ ಕ್ಯಾನ್ಸರ್ ಆಗು ಆಗುವಂತದ್ದು ತುಂಬಾ ಕಾಮನ್ ಆಗಿದೆ ಅದು ಸಿಂಪಲ್ ಸಿಂಪ್ಟಮ್ಸಿಂದ ಪ್ರೆಸೆಂಟ್ ಆದಾಗ ಆದಷ್ಟು ಬೇಗ ಚಿಕಿತ್ಸೆ ಮಾಡಬೇಕು ಅಂತ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಯಾಕಂದರೆ ಆದಷ್ಟು ಬೇಗ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನು ನಾವು ಬೇಗಿನ ಸ್ಟೇಜಲ್ಲಿ ಕಂಡು ಹುಡುಕುವಂಥದ್ದು ಸಾಧ್ಯತೆ ಇರ್ತದೆ ಹಾಗೂ ಈಗಿನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಗಿನ ಇದ್ರೆ ಸರ್ಜರಿ ಅದ ನಂತರದ ಇದ್ರೆ ರೇಡಿಯೇಷನ್ ಕೀಮೋಥೆರಪಿನೂ ಕೊಟ್ಟು ಕಾಯಿಲೆಯನ್ನು ಪೂರ್ತಿ ಕ್ಯೂರ್ ಮಾಡೋದು ನಿವಾರಣೆ ಮಾಡುವಂಥ ಸಾಧ್ಯತೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೆ ಮುಟ್ಟಿದೆ ಹಾಗೂ ಈ ಕಾಯಿಲೆಯಲ್ಲಿ ನೀವು ಕಾಯಿಲೆ ಇಲ್ಲದೇನೆ ಮೂವತ್ತರಿಂದ ಅರವತ್ತೈದು ವರ್ಷ ಮಧ್ಯದಲ್ಲಿದ್ದರೆ ಐದು ಮೂರು ಅಥವಾ ಐದು ವರ್ಷದಲ್ಲಿ ಒಮ್ಮೆ ಪ್ಯಾಪ್ಸ್ಮಿಯರ್ ಅಥವಾ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದರೂ ಕೂಡ ಕಾಯಿಲೆಯನ್ನು ಕ್ಯಾನ್ಸರ್ ಆಗೋ ಮೊದಲೇನೆ ಐಡೆಂಟಿಫೈ ಮಾಡುವಂಥ ಸಾಧ್ಯತೆ ಇದೆ ಹಾಗೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ವಿಚಾರದ ಬಗ್ಗೆ ಇವತ್ತು ನಾವು ಮಾತಾಡಿದ್ವಿ ಸೊ ಕೊನೆಯದಾಗಿ ನಾವು ವೀಕ್ಷಕರಿಗೆ ಹೇಳೋದಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳುವಂತ ಅಗತ್ಯವಿರೋದಿಲ್ಲ ಇಲ್ಲ ಸೊ ಹೆದರಿ ಕುತ್ಕೊಂಡ್ರೆ ಕಾಯಿಲೆ ಹೋಗಿ ಬಿಡುದಿಲ್ಲ ನಾವು ಹೆದರಿ ಕುತ್ಕೊಳ್ಳದೆ ಅದನ್ನು ಸರಿಯಾದ ಜಾಗದಲ್ಲಿ ಹೋಗಿ ಪೂರ್ತಿ ವೀಕ್ಷಣೆ ಮಾಡಿ ಟ್ರೀಟ್ಮೆಂಟ್ ಉಂಟಾ ಇಲ್ವಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಯೋಚನೆ ಹೆಚ್ಚಿನ ಟೈಮ್ ಐವತ್ತು ವರ್ಷ ಹಿಂದೆ ಪ್ರಕಾರ ಇರ್ತದೆ ಈ ವರ್ಡ್ ಕ್ಯಾನ್ಸರ್ ಕೇಳುವಾಗಲೇ ನಾವು ಹೆದರಿ ಮನೆಯಲ್ಲೇ ಕುತ್ಕೊಂಡ್ ಬಿಡ್ತೇವೆ ಮನೆಯಿಂದ ಹೊರಗೆ ಬಂದು ಎಂತ ಉಂಟು ಅವೈಲಬಲ್ ಏನ್ ಟ್ರೀಟ್ಮೆಂಟ್ ಉಂಟು ಅಂತ ಸಹ ನಾವು ನೋಡ್ಲಿಕ್ಕೆ ಬರುದಿಲ್ಲ ಆದ್ರೆ ಹಾಗೆ ಮಾಡದೆ ಹೆದರದೆ ಈಗಿನ ಎಲ್ಲ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ಸ್ ಇದಾವೆ ಗೆ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಕರೆಕ್ಟ್ ಸ್ಟೇಜ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಹಲವಾರು ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಹೆಚ್ಚಿನ ಕ್ಯಾನ್ಸರ್ಸ್ ಅಲ್ಲಿ ನಾಲ್ಕನೇ ಸ್ಟೇಜ್ ಅಲ್ಲಿ ಇದ್ರು ಕ್ಯೂರ್ ಆಗುವಂತ ಸಾಧ್ಯ ಚಾನ್ಸಸ್ ಇದೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವರ್ ಟ್ವೆಂಟಿ